ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿಗತ್ತಿರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಓಕೆ ಸೊ ಸೊ ಇವತ್ತು ವಿಶೇಷವಾಗಿ ನಾವು ಶನಿಯ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಶನಿ ಮಹಾರಾಜ ಯಾವ್ಯಾವ ಲಗ್ನ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟನ್ನು ಕೊಡಬಲ್ಲ ಇಷ್ಟವರಿಗೆ ಶನಿ ಮಹಾರಾಜ ಎಲ್ಲೊಂದು ಕಡೆ ವಕ್ರಿಯಾಗಿದ್ದ ಈಗ ಮಾರ್ಗಿಯಾಗಿದ್ದಾನೆ ಮಾರ್ಗಿಯಾಗಿದ್ದುಕೊಂಡು ಯಾರಿಗೆಲ್ಲ ಏನೆಲ್ಲ ಫಲ ಕೊಡಬಲ್ಲ ಮತ್ತು ಪರಿಹಾರಗಳನ್ನು ಏನು ಮಾಡ್ಕೊಳ್ಬೋದು ಅದರ ಬಗ್ಗೆ ಮಾತಾಡಿದ್ದೇನೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ನೆಕ್ಸ್ಟ್ ಬ್ರೇಕ್ ಆದ ನಂತರ ವಾಸ್ತು ಬಗ್ಗೆ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಈಗ ಬಂದುಬೇಡ ಧನುರ್ ಲಗ್ನ ಓಕೆ ಧನುರ್ಲಗ್ನ ಧನು ರಾಶಿ ರಾಶಿಯಿಂದ ನೋಡಿಕೊಳ್ಳಿ ಲಗ್ನದಿಂದ ನೋಡ್ಕೊಳ್ಳಿ ಪರವಾಗಿಲ್ಲ ಶನಿ ಮಹಾರಾಜನ ಭ್ರಮಣ ಮೂರನೇ ಮನೆಯಲ್ಲಾಕ್ತ ತರ್ಡ್ ಹೌಸಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಉಂಟು ಓಕೆನಾ ಸೊ ತರ್ಡ್ ಹೌಸಲ್ಲಿ ಶನಿ ಮಹಾರಾಜನ ಭ್ರಮಣ ಆದಾಗ ಅದು ಒಂದು ಲೆಕ್ಕಕ್ಕೆ ಬೆಟರ್ ಅಂತ ಹೇಳ್ಬೋದು ಪರವಾಗಿಲ್ಲ ಯಾಕಂದರೆ ಮೂರನೇ ಮನೆ ಉಪಚಾರ ಸ್ಥಾನ ಅಲ್ಲಿ ಶನಿ ಮಹಾರಾಜನ ಭ್ರಮಣ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದೊಳ್ಳೆ ರಿಸಲ್ಟನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಕೆಲಸಕ್ಕೆ ಸಂಬಂಧ ನಿಮಗೆ ಸ್ಟೇಟಸ್ ಬೇಕು ನಿಮಗೆ ಸರ್ಟಿಫಿಕೇಟ್ ಬೇಕು ನಿಮಗೆ ಮೆಡಲ್ ಬೇಕು ನಿಮಗೆ ಪುರಸ್ಕಾರ ಬೇಕು ಅಂದಾಗ ಶನಿ ಮಹಾರಾಜನ ಇಂಪ್ಯಾಕ್ಟ್ ಏನಿದೆ ಆ ಒಂದು ಥರ್ಡ್ ಹೌಸಲ್ಲಿ ಬಹಳ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಶನಿ ಮಹಾರಾಜ ನಿಮ್ಗೆ ಯಾರು ನಿಮಗೆ ಶನಿ ಮಹಾರಾಜ ಬಂದು ಧನಾಧಿಪತಿ ತೃತೀಯಾಧಿಪತಿ ಓಕೆ ಹಾಗಾದರೆ ಧನಾಧಿಪತಿಯಾಗಿ ಆತ ಮೂರನೇ ಮನೆಯಲ್ಲಿದ್ದಾನೆ ಇದರ ಮುಖಾಂತರ ಏನಾಗುತ್ತೆ ದುಡ್ಡನ್ನು ನೀವು ಬೇರೆಯವ್ರಿಗೆ ಕೊಟ್ಟು ಕಳ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ದೇ ಹಣಕಾಸನ್ನು ಬೇರೆಯವ್ರಿಗೆ ಕೊಟ್ಟು ಕಳ್ಕೊಳ್ತೀರಾ ಸೊ ಇದೊಂದು ಪರಿಸ್ಥಿತಿ ಇರೋದರಿಂದ ದಯವಿಟ್ಟು ಯಾರಿಗಾದ್ದು ದುಡ್ಡನ್ನು ಕೊಡಬೇಕು ದುಡ್ಡಿನ ವ್ಯವಹಾರ ಮಾಡಬೇಕು ಅಥವಾ ಅದರಲ್ಲಿ ಪ್ರೊಸೀಡ್ ಆಗಬೇಕಾದ್ರೆ ನಾನು ಹೇಳ್ತೀನಿ ಪೇಪರ್ ವರ್ಕ್ ಮಾಡಿಕೊಂಡು ಮುಂದುವರಿ ಅಂತ ಹೇಳ್ತೀನಿ ಅನ್ಯಥಾ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ ಓಕೆ ಕೆಲವ್ರು ಬಂದು ಹೇಳ್ತಾರಲ್ಲ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಮಾಡಿದ್ದು ಎಲ್ಲನೂ ಇರುತ್ತೆ ಇರುವುದಿಲ್ಲ ಅಂತೇನಿಲ್ಲ ಅದು ಓಕೆ ಕೂಡ ಬಟ್ ನೀವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಪೇಪರ್ ವರ್ಕನ್ನು ಮಾಡಿದ ನಂತರನೇ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಇನ್ನು ಯಾವ ಯಾರಿಗೆಲ್ಲ ಪೇಪರ್ ವರ್ಕಲ್ಲಿ ಇಷ್ಟವರೆಗೆ ನಿಮ್ಮ ಮನೆ ಡಾಕ್ಯುಮೆಂಟ್ ಆಗಲಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಳಿಕ್ಕೆ ಶನಿ ಮಹಾರಾಜ ಬಹಳ ವಿಶೇಷವಾದ ಒಂದು ಶಕ್ತಿಯನ್ನು ಪ್ರದಾನಿಸ್ತಾನೆ ಅದ್ರ ಮುಖಾಂತರ ನಿಮ್ಮ ಪೇಪರ್ ರಿಲೇಟೆಡ್ ಪೇಪರ್ ವರ್ಕ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ಅದನ್ನು ಖಂಡಿತ ಸಾಲ್ವ್ ಮಾಡ್ಕೊಳ್ಬೋದು ಇಷ್ಟವರೆಗೆ ಯಾಕೋ ಗೊತ್ತಿಲ್ಲಪ್ಪ ನಮ್ಮದು ಮನೆ ಕನ್ವರ್ಸೇಷನ್ ಆಗಿಲ್ಲ ಅಥವಾ ಇನ್ಯಾವುದು ರಿಲೇಟೆಡ್ ಪೇಪರ್ ಇರ್ತು ಪೇಪರ್ ವರ್ಕ್ ಉಂಟು ಅಥವಾ ಅಥವಾ ಸರ್ಟಿಫಿಕೇಟ್ನ ವಿಚಾರ ಉಂಟು ಇದೆಲ್ಲವನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿ ಶನಿ ಮಹಾರಾಜ ಅಲ್ಲಿ ಕೂತಿದ್ದಾನೆ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಒಂದು ಕಮ್ಯುನಿಕೇಷನ್ಗೆ ಬಲ ಜಾಸ್ತಿ ಬರುತ್ತೆ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಪೇಪರ್ ವರ್ಕ್ ಏನು ಅದು ಪ್ರೊಸೀಡ್ ಆಗಲಿಕ್ಕೆ ಶುರು ಆಗುತ್ತೆ ಅದು ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗುತ್ತೆ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂಥ ಯೋಗ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದರಲ್ಲಿ ಕೂಡ ಬಹಳ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ನಡೀತಾ ಉಂಟು ಅವರಿಗೆ ಮನೆ ಚೇಂಜ್ ಮಾಡುವಂತಹ ಒಂದು ಯೋಗ ಕೂಡ ಕ್ರಿಯೇಟ್ ಆಗಿದೆ ಮನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹೊಸ ಮನೆಯನ್ನು ಕಟ್ಟುವಂಥ ತದ್ದು ಹೊಸ ಮನೆ ಕಟ್ಟುವುದಕ್ಕಿಂತಲೂ ನೀವು ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕಂಡು ಬರ್ತಾ ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು ಇನ್ನು ಯಾರಿಗೆಲ್ಲ ಶನಿ ಭುಕ್ತಿನೇ ನಡೀತಾ ಉಂಟು ಅವರಿಗೆಲ್ಲರಿಗೂ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಆಲ್ರೆಡಿ ಬಂದು ನಿಂತಿದೆ ಶನಿ ದಶೆ ಶನಿ ಭುಕ್ತಿ ನಡಿಬೇಕು ಅವರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಒಂದು ಬಂದು ನಿಂತಿದೆ ಖಂಡಿತ ಮದುವೆ ಆಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇರುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಶನಿ ಶನಿ ಭುಕ್ತಿ ನಡೀತಾ ಉಂಟು ಅದು ಕೂಡ ಧನುರಾಶಿ ಧನು ಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಧನುರಾಶಿ ಧನುರ್ ಲಗ್ನದವ್ರಿಗೆ ಶನಿದಶೆ ಶನಿ ಭುಕ್ತಿ ನಡೀತಾ ಉಂಟು ಅಂತಾದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಇರ್ತದೆ ಯಾಕೋ ಗೊತ್ತಿಲ್ಲ ಡಿಸ್ಪ್ಯೂಟ್ ಇರ್ತದೆ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಸ್ತ್ರೀಯರ ಜೊತೆಗೆ ನೀವು ಮಾತಾಡುವಾಗ ಅಥವಾ ಸ್ತ್ರೀಯರ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಯಂತ ಖಂಡಿತ ಉಂಟು ನಮ್ಮ ಯಾರಿಗೆ ಧನುರಾಶಿ ರಾಶಿ ಧನುರ್ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಓಕೆ ಇನ್ನು ಧನು ರಾಶಿ ಧನು ಲಗ್ನವರಿಗೆ ಏನಾಗುತ್ತೆ ಶನಿ ಮಹಾರಾಜ ಮೂರನೇ ಮನೆಯಲ್ಲಿ ಇದ್ದುಕೊಂಡು ತನ್ನ ಒಂದು ಮೂರನೇ ದೃಷ್ಟಿಯಿಂದ ಐದನೇ ಮನೆಯನ್ನು ನೋಡ್ತಾ ಇದ್ದಾನೆ ಇದರ ಮುಖಾಂತರ ಏನಾಗುತ್ತೆ ಒಡ ಹುಟ್ಟಿದವರಿಗೆ ಎಲ್ಲೊಂದು ಕಡೆ ಟ್ರಾವೆಲಿಂಗ್ ಮಾಡಬೇಕು ದೂರ ಹೋಗ್ಬೇಕು ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅವರಿಗೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಇರ್ಬೋದು ಅದಕ್ಕೆ ಕೂಡ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ನಿಮ್ಮ ಮಕ್ಕಳಿಂದ ಸಮಸ್ಯೆ ನಿಮ್ಮ ಸ್ನೇಹಿತರಿಂದ ಸಮಸ್ಯೆ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಆತಂಕಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದರ ಜೊತೆಗೆ ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಬಹುದು ಅದರ ಜೊತೆಗೆ ಎಲ್ಲೊಂದು ಕಡೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೆಲವರಿಗೆಲ್ಲ ಮಕ್ಕಳಾಗೋ ವಿಚಾರದಲ್ಲಿ ಕೂಡ ಯಾರಿಗೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳಾಗೋ ವಿಚಾರದಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಇದೆ ಸೊ ಇದನ್ನು ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ಪರಿಹಾರ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಂಡಾಗ ಮೇ ಬಿ ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತರಾಗ್ಬೋದು ಆನಂತರ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ನಿಮ್ಮ ಭಾಗ್ಯವನ್ನು ನೋಡ್ತಾ ಇದ್ದಾನೆ ಭಾಗ್ಯಸ್ಥಾನದಲ್ಲಿ ಸಿಂಹರಾಶಿ ಇದೆ ಆಲ್ರೆಡಿ ಓಕೆನಾ ಸೊ ಇಲ್ಲೇನಾಗುತ್ತೆ ನಿಮ್ಮ ಬಾಸ್ ಯಾರಿದ್ದಾರೆ ಅವ್ರ ಜೊತೆ ಜೊತೆಗೆ ನೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಅವ್ರ ಜೊತೆ ಆಗುವಂಥದ್ದು ಬಾಸ್ ಯಾರು ಇರ್ತಾರೋ ಅವ್ರ ಜೊತೆಗೆ ಅಥವಾ ತಂದೆಯ ಜೊತೆಗೆ ಮಿಸಂಡರ್ಸ್ಟ್ಯಾಂಡಿಂಗ್ ಅಥವಾ ಗುರುಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದರ ಜೊತೆಗೆ ಯಾರಿಗೆಲ್ಲ ವಿದೇಶ ಟ್ರಾವೆಲ್ ಮಾಡಬೇಕು ವಿದೇಶ ಪ್ರಯಾಣಕ್ಕೆ ಅಥವಾ ವಿದೇಶಕ್ಕೆ ಅಂದಾಗ ನಿಮಗೆ ಎಲ್ಲೊಂದು ಕಡೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಆಗುವುದೇ ಅಲ್ಲದೆ ವಿದೇಶಕ್ಕೆ ಹೋಗುವಂಥ ವಿಚಾರದಲ್ಲಿ ಅಡೆತಡೆಗಳು ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಆಗಬೇಕು ಅವರಿಗೂ ಸಮಸ್ಯೆ ಆಗ್ಬೋದು ಖುದ್ದು ನೀವು ಹೈಯರ್ ಎಜುಕೇಶನ್ ಮಾಡಬೇಕಾದ್ರೂ ಕೂಡ ಕೆಲವು ಅಡೆತಡೆಗಳು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರಬಹುದು ಅದರ ಜೊತೆಗೆ ನಾನು ಹೇಳುವುದೇನಂದ್ರೆ ಯಾರೆಲ್ಲ ಎಜುಕೇಷನ್ ರಿಲೇಟೆಡ್ ಇರ್ತಾರೆ ಅವರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರ್ತದೆ ಆಯ್ತಾ ಎಜುಕೇಷನ್ ರಿಲೇಟೆಡ್ ಈಗ ಯಂಗ್ ಸ್ಟಾರ್ಸ್ ಇದ್ದೀರಾ ನೀವು ನೀವು ಸ್ಕೂಲಲ್ಲಿ ಕಲಿತೀರಾ ಕಾಲೇಜಲ್ಲಿ ಕಲಿತೀರಾ ಅಥವಾ ಹೈಯರ್ ಎಜುಕೇಷನ್ ಮಾಡಿದೆ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಯಾಕಂದ್ರೆ ಶನಿ ಮೂರನೇ ದೃಷ್ಟಿಯಿಂದ ಐದನೇ ಮೇಲೆ ನೋಡ್ತಾನೆ ಏಳನೇ ದೃಷ್ಟಿಯಿಂದ ಭಾಗ್ಯ ನೋಡ್ತಾನೆ ಎರಡೂ ಕೂಡ ರಿಲೇಟೆಡ್ ಟು ಎಜುಕೇಷನ್ ಓಕೆನಾ ಹೈಯರ್ ಎಜುಕೇಶನ್ ಲೋವರ್ ಎಜುಕೇಶನ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿದೆ ಅದರಿಂದಾಗಿ ಖಂಡಿತವಾಗಿ ನಿಮಗೆ ಎಜುಕೇಷನ್ ರಿಲೇಟೆಡ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಕಾಣುವಂತಹ ಅಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಜೊತೆಗೆ ಟ್ರಾವೆಲಿಂಗ್ ಮಾಡುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಗುರುಗಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆನಂತರ ನಿಮ್ಮ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಓಕೆ ಗೊತ್ತಾಯಿತು ನೆಕ್ಸ್ಟ್ ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನೊಂದು ಹತ್ತನೇ ದೃಷ್ಟಿಯಿಂದ ಆತ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ ಓಕೆ ಹತ್ತನೇ ದೃಷ್ಟಿಯ ವ್ಯಯಸ್ಥಾನ ಅಲ್ಲಿ ವೃಶ್ಚಿಕ ರಾಶಿ ಇದೆ ಇದರ ಮುಖಾಂತರ ಏನಾಗುತ್ತೆ ಖರ್ಚು ವೆಚ್ಚಗಳಿಗೆ ಕೆಲವೊಂದು ಬಾರಿ ಸಮಸ್ಯೆಗಳಾಗ್ಬೋದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ಹಾಸ್ಪಿಟಲೈಸ್ ಆಗುವಂಥದ್ದು ಒಂದು ವೇಳೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ನಿಮಗೆ ಆಯಿತು ಅಂದಾಗ ಅದು ಕ್ರೋನಿಕ್ ಆಗಿ ವರ್ಕ್ ಆಗ್ಬೋದು ಅಂದರೆ ತುಂಬ ದಿನಗಳವರೆಗೆ ಆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಆಸ್ಪತ್ರೆಗೆ ಹೋಗ್ಬೇಕು ಹೋಗಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅದರ ಜೊತೆಗೆ ನಿಮ್ಮ ತಂದೆಯ ಪ್ರಾಪರ್ಟಿ ಏನಿದೆ ಆ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಪ್ರಾಪರ್ಟಿ ಮಾರುವ ವಿಚಾರದಲ್ಲಿ ಪ್ರಾಪರ್ಟಿ ಹಂಚಿಕೊಳ್ಳುವ ವಿಚಾರದಲ್ಲಿ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಅರ್ಥ ಉಂಟು ಅನಂತರ ಜಾತಕದಲ್ಲಿ ಎಲ್ಲೊಂದು ಕಡೆ ನಿಮ್ಮ ಗುರು ಸ್ಟ್ರಾಂಗ್ ಆಗಿದ್ದಾನೆ ಲಗ್ನಾಧಿಪತಿ ಗುರು ಸ್ಟ್ರಾಂಗ್ ಆಗಿದ್ದಾನೆ ನಾಲ್ಕನೇ ಮನೆ ಅಧಿಪತಿ ಗುರು ಕೂಡ ಸ್ಟ್ರಾಂಗ್ ಆಗಿದ್ದಾನೆ ಅಂದಾಗ ಮೇ ಬಿ ಈ ಒಂದು ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅನ್ಯಾದ ಏನಾಗುತ್ತೆ ನಿಮಗೆ ಪ್ರಾಪರ್ಟಿ ಅಂದರೆ ತಂದೆಯ ಪ್ರಾಪರ್ಟಿ ತಂದೆ ಮಾಡಿದಂಥ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಪಾಲು ಮಾಡುವಾಗ ಡಿಸ್ಪ್ಯೂಟ್ ಆಗುತ್ತೆ ಏನೋ ಸಮಸ್ಯೆಗಳು ಏನಾದರೂ ಕಾಡುವಂಥ ಸಾಧ್ಯತೆಗಳು ಖಂಡಿತ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಾಪರ್ಟಿ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಒಂದು ಸರಿಯಾದ ವೇಯಲ್ಲಿ ಅಂದರೆ ನೀವು ಮಾತುಕತೆಯಿಂದಲೇ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು ಒಂದು ವೇಳೆ ಅದು ಕೋರ್ಟ್ ಕಚೇರಿಗೆ ಹೋಯಿತು ಅಂದಾಗ ಅದಕ್ಕೆ ಬೇಗನೆ ಸೊಲ್ಯೂಷನ್ ಇಲ್ಲ ಡೇಟ್ ಮೇಲೆ ಡೇಟ್ ಡೇಟ್ ಮೇಲೆ ವರ್ಷಾನು ವರ್ಷ ಅದು ಹೋಗುತ್ತೆ ಆವಾಗ ಅದನ್ನು ನಿಮಗೆ ಅನುಭವಿಸ್ಲಿಕ್ಕೂ ಇಲ್ಲ ಮಾರಲಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ಆಗಬಾರ್ದು ಅಂದಾಗ ಅದರ ವಿಚಾರದಲ್ಲಿ ಬಹಳ ಗಹನ ರೀತಿಯಲ್ಲಿ ಯೋಚನೆ ಮಾಡಿ ಮಾತುಕತೆಯಿಂದ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಂದೊಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಗೊತ್ತಾಯ್ತು ಈಗ ಓಕೆನಾ ಹಾಗಾದರೆ ಶನಿ ಮಹಾರಾಜನ ಮೂರು ದೃಷ್ಟಿ ಕೂಡ ಯಾವ ರೀತಿಯ ಇಂಪ್ಯಾಕ್ಟನ್ನು ಕೊಡುತ್ತೆ ಧನುರಾಶಿ ಧನುರ್ ಲಗ್ನದವರಿಗೆ ಆದರೆ ಜೊತೆಗೆ ಮೂರನೇ ಮನೆಯಲ್ಲಿ ಶನಿ ಏನ್ ಮಾಡ್ತಾನೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಇನ್ನು ಪರಿಹಾರ ಏನ್ ಮಾಡ್ಬೋದು ಇಲ್ಲಿ ವಿಶೇಷವಾಗಿ ಶನಿ ಮಹಾರಾಜ ತರ್ಡ್ ಹೌಸ್ ಇದ್ದಾನೆ ಮೂರನೇ ಮನೆ ಬಂದು ನಿಮ್ಮ ಒಡ ಹುಟ್ಟಿದವರು ಅಲ್ಲಿ ಕುಂಭ ರಾಶಿ ಇದೆ ಹಾಗಾದರೆ ಒಡ ಹುಟ್ಟಿದವರಿಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಇರ್ತದೆ ಅಥವಾ ಅವರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಏನಾದರೂ ಒಂದು ಒಂದು ಪ್ರಯತ್ನವನ್ನು ಅವರು ಖಂಡಿತ ಮಾಡ್ತಾರೆ ಇನ್ನು ಕೆಲವರಿಗೆಲ್ಲ ನಿಮ್ಮ ಒಡ ಹುಟ್ಟಿದ್ರೆ ಮದುವೆ ವಿಚಾರಗಳು ಮದುವೆ ವಿಚಾರಗಳು ಪ್ರೊಸೀಡ್ ಆಗ್ಬೋದು ಒಡ ಹುಟ್ಟಿದವರಿಗೆ ಇದು ಕೂಡ ಅಲ್ಲಿ ಬಹಳಷ್ಟು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸೊ ಅವರಿಗೆ ಮದುವೆ ಆಗೋದಾದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗೋದಾದರೆ ವಿದೇಶಕ್ಕೆ ದೇಶದ ರಿಲೇಟೆಡ್ ಏನಾದರೂ ಸಂಬಂಧಪಟ್ಟಂತೆ ಅವ್ರಿಗೆ ಏನಾದರೂ ಸಹಾಯ ಬೇಕು ದುಡ್ಡಿನ ಸಹಾಯ ಬೇಕು ದಯವಿಟ್ಟು ನಿಮ್ಮ ಒಡ ಹುಟ್ಟಿದವ್ರಿಗೆ ದುಡ್ಡಿನ ಸಹಾಯ ಮಾಡಿ ಅಂತ ಹೇಳ್ತೇನೆ ಸೊ ಇದನ್ನು ಮಾಡೋದರಿಂದ ಏನಾಗುತ್ತೆ ಶನಿ ಮಹಾರಾಜ ಪ್ರಸನ್ನನಾಗಿ ಬಿಡ್ತಾನೆ ಮೂರನೇ ಮನೆಯಿಂದ ನಿಮಗೆ ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟನ್ನು ಆತ ಕ್ರಿಯೇಟ್ ಮಾಡಬೇಕು ನನ್ನ ಲೆಕ್ಕದಲ್ಲಿ ಆತ ಕ್ರಿಯೇಟ್ ಮಾಡಲ್ಲ ಬಹಳ ಬಹಳ ಒಳ್ಳೆ ರಿಸಲ್ಟನ್ನು ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಒಟ್ಟಾರೆಯಲ್ಲಿ ಒಡ ಹುಟ್ಟಿದವರ ಮದುವೆ ಜೀವನ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಒಡ ಹುಟ್ಟಿದವರ ಟ್ರಾವೆಲಿಂಗ್ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅವರ ವಿದೇಶ ಪ್ರಯಾಣ ಕೂಡ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೀವು ಪ್ರೊಸೀಡ್ ಆದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಭಾಗ್ಯ ಕ್ರಿಯೇಟ್ ಆಗಿದೆ ಓಡ ಹುಟ್ಟಿದವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ಅದು ಹಣಕಾಸಿನಲ್ಲಿ ಮಾಡ್ತೀರಾ ಇನ್ನಿತರ ಯಾವುದೇ ಒಂದು ರೀತಿಯಲ್ಲಿ ನೀವು ಸಹಾಯ ಪರವಾಗಿ ತುಂಬಾನೇ ಚೆನ್ನಾಗಿ ವರ್ಕ್ ಅಂತ ಆಗುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಸರ್ ನಮಸ್ತೆ ತಾವ್ ಯಾರು ಸರ್ ಎಲ್ಲಿಂದ ಮಾತಾಡ್ತಿದ್ದೀರಾ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ನಮ್ಮ ಹೆಸರು ಪ್ರವೀಣ್ ಅಂತ ಇಪ್ಪತ್ತೊಂಬತ್ತು ಏಳು ತೊಂಬತ್ತೆಂಟು ಅಗ್ಲಿಮನಿ ಒಂದು ಮೂವತ್ತು ಹುಟ್ಟಿದಲ್ಲಿ ಸರ್ ಹೊಸದುರ್ಗ ಹೊಸದುರ್ಗ ಓಕೆ ಅವನ ಜಾತ ಗೊತ್ತಾ ನಿಮಗೆ ಹಸ್ತ ನಕ್ಷತ್ರ ಕನ್ಯಾ ರಾಶಿನಾ ಹೌದು ಹೌದು ಕನ್ಯಾ ರಾಶಿ ಮತ್ತೆ ವೃಷಭ ಲಗ್ನ ಓಕೆ ಹಸ್ತ ನಕ್ಷತ್ರ ಕನ್ಯಾ ರಾಶಿ ವೃಷಭ ಲಗ್ನ ಕೆಲಸದಲ್ಲಿ ಇದ್ದಾನ ಸರ್ ಇವ ಇಲ್ಲ ಅವನು ಎಜುಕೇಶನ್ ಅವ್ನು ಇಷ್ಟನೆಂಟ್ ಆಯ್ತು ಇವಾಗ ಟ್ರೇಡಿಂಗ್ ಮಾಡ್ತಾನೆ ಬಿ ಕಮ್ ಮಾಡ್ದಾ ಇವಾಗ ಟ್ರೇಡಿಂಗ್ ಮಾಡ್ತಾ ಇದ್ದಾನೆ ಮಾರ್ಕೆಟ್ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳ್ಬಿಡಿ ಅದೇ ಈಗ ಬಿಸ್ನೆಸ್ ಅಲ್ಲಿ ಹೆಂಗಿದೆ ಅವನಿಗೆ ಹೇಗೆ ಅಂತ ಮಾಡ್ಬೋದಾ ಅವ್ನ್ ಟ್ರೇಡಿಂಗ್ ಆಗುತ್ತಾ ಅಲ್ಲ ಟ್ರೇಡಿಂಗ್ ಮಾಡ್ತಾನೆ ಇದ್ದಾನಲ್ವಾ ಆಗುದ್ರಿಂದಲೇ ಮಾಡುತ್ತಾರೆ ಆತ ಎಜುಕೇಶನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕಂತ ಉಂಟು ಸರ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಸಿ ಮೊದಲು ಆಯ್ತಾ ಆ ನಂತರ ನೀವು ಏನೋ ಅವ್ನು ಟ್ರೇಡಿಂಗ್ ಮಾಡ್ತಾನೆ ಅದನ್ನು ಮಾಡಲಿ ಟ್ರೇಡಿಂಗಲ್ಲಿ ಅವ್ನಿಗೆ ಚೆನ್ನಾಗಿ ವರ್ಕ್ ಆಗ್ಬೋದು ಪರವಾಗಿಲ್ಲ ಟ್ರೇಡಿಂಗ್ ಇಸ್ ಮಚ್ ಬೆಟರ್ ಅಂತ ಹೇಳ್ದೇನೆ ಅವನ ಮಟ್ಟಿಗೆ ಪರವಾಗಿಲ್ಲ ಅವನಿಗೆ ಅದರಲ್ಲಿ ಲಾಸ್ ಆಗುವಂಥದ್ದು ಟ್ರೇಡಿಂಗಲ್ಲಿ ಅಂಥದ್ದೇನು ಕಾಣಿಸ್ತಾ ಇಲ್ಲ ಅದರಿಂದಾಗಿ ಟ್ರೇಡಿಂಗಲ್ಲಿ ಖಂಡಿತ ಮುಂದುವರಿಬೋದು ಸರ್ ಬಟ್ ಎಜುಕೇಷನನ್ನು ಕಂಪ್ಲೀಟ್ ಮಾಡಬೇಕಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದೆ ಪ್ರವೀಣ್ ಅಂತ ಹೆಸರಿಟ್ಟಿದ್ದಾನೆ ಪ್ರವೀಣ್ ತಾನೇ ಹೆಸರು ಈ ಹೆಸರಿಗೆ ಬಲ ಇಲ್ಲ ಅಂತ ಒಟ್ಟು ಹೆಸರಲ್ಲಿ ಬಲ ಇಲ್ಲ ಅನ್ನ ಹೆಸರಿಗೆ ಪ್ರಾಬ್ಲಮೆಟಿಕ್ ಆದರೂ ಹೆಸರಿಗೆ ಬಲ ಇಲ್ಲ ತೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಗರ್ಲ್ ಫ್ರೆಂಡನ್ನು ಮಾಡ್ಕೊಳ್ತಾರೆ ಅಂದ್ರೆ ಇಂಡಿಕೇಶನ್ ಉಂಟು ಸರ್ ನೋಡಿ ಅದು ಪ್ರಾಬ್ಲಮ್ ಆಗ್ಬೋದು ಅವನಿಗೆ ಅವನ ಕೇಳಿ ಹೌದಾಲ್ವಾ ಹೌದು ಅಥವಾ ಅದು ಪ್ರಾಬ್ಲಮ್ ಆಗುತ್ತೆ ಅವ್ನಿಗೆ ಗರ್ಲ್ ಫ್ರೆಂಡ್ ಅದೆಲ್ಲ ಇರಲೇಬಾರ್ದು ಅದೆಲ್ಲ ಯಾವಾಗ ಇರಬೇಕು ಅವನ್ಗೆ ಒಂದು ಮದುವೆ ಮಾಡಿಬಿಡಿ ಪರವಾಗಿಲ್ಲ ಮದುವೆ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮೆಟಿಕ್ ಸರ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ಪ್ರೀತಿ ಪ್ರೇಮ ಜಾಸ್ತಿನೇ ಬೀಳ್ತಾನೆ ಸೊ ಅದಕ್ಕೋಸ್ಕರ ಎಜುಕೇಶನ್ ಕಟ್ ಆಗಿರ್ತದೆ ಸೊ ಅದರ ಮುಖಾಂತರ ಏನಾಗುತ್ತೆ ಅವನಿಗೆ ಬಹಳ ವಿಶೇಷವಾಗಿ ಈ ಟ್ರೇಡಿಂಗ್ ನ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಜಾತಕದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಉಂಟು ಸರ್ ನಾನು ಹೇಳೋದಾದ್ರೆ ಆ ಸಾಧ್ಯ ಆದ್ರೆ ಒಮ್ಮೆ ಈ ಹೆಸರನ್ನ ಬದಲಾಯಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೆಸರನ್ನ ಬದಲಾಯಿಸಿಕೊಂಡಾಗ ಕೂಡ ಒಳ್ಳೆ ರಿಸಲ್ಟ್ ಯಾಕಂದ್ರೆ ಅವನಲ್ಲಿ ಸ್ಪಷ್ಟವಾದ ದೇಹೋದ್ದೇಶಗಳಿಲ್ಲ ನಾವು ಏನ್ ಮಾಡ್ಬೇಕಂತ ಆ ಫೌಂಡೇಶನ್ ಎಲ್ಲ ನಾನೇನ್ ಮಾಡ್ಬೇಕಂತ ಹೇಳಿದವರ ಮಾತನ್ನು ಕೂಡ ಕೇಳೋಕೆ ಅವನಿಗೆ ಇಷ್ಟ ಆಗಲ್ಲ ಅಥವಾ ಈ ಪರಿಸ್ಥಿತಿಯಲ್ಲಿ ಇದ್ದಾನವ ರೈಟಾ ಸೊ ಜಗಳ ಮಾಡ್ತಾನದ ಇಂಡಿಕೇಶನ್ ಅವ್ನ ಮಾತು ರ್ಯಾಶ್ ಆಗಿರ್ತದೆ ಜಗಳ ಮಾಡ್ತಾನೆ ತೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬಾಕಿ ವಿಚಾರಗಳು ಓಕೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ದೂರ ಇಲ್ಲಿ ಕೇಳಿ ಪ್ರೀತಿ ಪ್ರೇಮ ಅಂತ ಈಗ ಬರಬಾರ್ದು ಅನ್ನೇಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವನಿಗೆ ಅವನ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅವ್ನಿಗೆ ಇನ್ಕಮ್ ಏನು ಬರಬೇಕು ಅಥವಾ ಕೆಲಸದಲ್ಲಿ ಏನು ಪ್ರೊಸೀಡ್ ಆಗೋದು ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ತೋ ಇಷ್ಟೇ ವಿಚಾರ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ರಾಹು ದೇಶ ಹಿಡಿತ ಉಂಟು ರಾಹು ದೇಶದಲ್ಲಿ ಏನಾಗುತ್ತೆ ರಾಹು ದೇಶದಲ್ಲಿ ಬಹಳಷ್ಟು ಸ್ನೇಹಿತರಿಂದ ಮೋಸ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಏನ್ ಮಾಡ್ಬೇಕವ ಸ್ವಲ್ಪ ಈ ನಿಮ್ಗೆ ಬಹಳ ವಿಶೇಷವಾಗಿ ನಿಮ್ಗೆ ವರ್ಕ್ ಆಗುವಂತದ್ದು ಯಾವ್ದು ಅಂದ್ರೆ ಟೀ ಪೌಡರ್ ಓಕೆನಾ ಟೀ ಪೌಡರ್ ಗೊತ್ತಲ್ವ ಸರ್ ಟೀ ಪೌಡರ್ ಒಂದು ಅರ್ಧ ಕಿಲೋ ಟೀ ಪೌಡರ್ ನ ನಿಮ್ಮ ಮಗನ ಕೈಯಿಂದ ಶನಿವಾರ ಶನಿವಾರ ದಿವಸ ಯಾರಿಗಾದ್ರೂ ದಾನ ಮಾಡಿಸಿ ಓಕೆನಾ ಇದನ್ನೊಂದು ಹದಿಮೂರು ಶನಿವಾರ ಮಾಡಿಸಿ ಸರ್ ಓಕೆನಾ ಸ್ವಲ್ಪ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬದಕ್ಕೆ ಶುರು ಆಗುತ್ತೆ ಸರ್ ಒಳ್ಳೆದಾಗ್ಲಿ ಓಕೆನಾ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಸೊ ನಿಮ್ಗೆ ಈಗ ಧನುರಾಶಿ ಧನು ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಎಲ್ಲೊಂದು ಕಡೆ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಏನಿದೆ ಮತ್ತು ಪರಿಹಾರ ಏನು ಮಾಡಬೇಕು ಬರೇ ನಿಮ್ಮ ಒಡ ಹುಟ್ಟಿದವ್ರಿಗೆ ಸಹಾಯ ಮಾಡಿ ಅವರಿಗೆ ನೋಡಿ ನಿಮ್ಮ ನೋಡಿ ಧನುರಾಶಿ ಧನು ಲಗ್ನದ ನೋಡಿ ಈಗ ನೀವು ಚಿಕ್ಕವರಿದ್ದೀರಾ ಈ ಇದು ಇಂಪ್ಯಾಕ್ಟ್ ಜಾಸ್ತಿ ಕೊಡಲ್ಲ ನಿಮಗೆ ನೀವು ದೊಡ್ಡವರಾಗಿದ್ದೀರಾ ಅಂತ ಖಂಡಿತ ನಿಮ್ಮ ಒಡ ಹುಟ್ಟಿದವರ ಮದುವೆ ಟ್ರಾವೆಲಿಂಗ್ ಇದು ಬಹಳಷ್ಟು ಇನ್ಫ್ಲುಯನ್ಸ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಈ ಹಣದ ವಿಷಯದಲ್ಲಿ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಇದು ಭಾಳ ಒಳ್ಳೆ ರಿಸಲ್ಟನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆವಾಗ ನೋಡಿ ಶನಿ ಮಹಾರಾಜ್ ಎಲ್ಲಿ ಬಂದಿದ್ರೆ ತೃತೀಯ ಅತಿಥಿ ಬಂದು ಉಪಚಾರ ಅಂದರೆ ನಿಮ್ಮ ಪರಾಕ್ರಮ ಪರಾಕ್ರಮದಲ್ಲಿ ಶನಿ ಇದ್ದಾನೆ ಹಾಗಾದ್ರೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಇದೆ ಅಂದರೆ ನಿಮ್ಮ ಪರಾಕ್ರಮನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಅಚೀವ್ಮೆಂಟ್ ಬೇಕು ಅದನ್ನು ಪಡೆಯುವಂತಹ ಎಲ್ಲ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡ್ತೀರಾ ಒಳ್ಳೆಯದಾಗಲಿ ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ ಮಕರ ಲಗ್ನ ಓಕೆ ಮಕರ ರಾಶಿ ಮಕರ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಶನಿ ಮಹಾರಾಜ ರೈಟ್ ಎರಡನೇ ಮನೆ ಸೆಕೆಂಡ್ ಹೌಸ್ ಅಂದ್ರೆ ದುಡ್ಡಿನ ರಾಶಿಯಲ್ಲಿ ಶನಿ ಮಹಾರಾಜ ಬಂದು ಕೂತಿದ್ದಾನೆ ಈಗ ಶನಿ ಮಹಾರಾಜ ಯಾರು ನಿಮಗೆ ಶನಿ ಮಹಾರಾಜ ಲಗ್ನಾಧಿಪತಿ ಶನಿ ಮಹಾರಾಜ ದ್ವಿತೀಯ ಸ್ಥಾನದ ಅಧಿಪತಿಯಾಗಿ ಆತ ಎರಡನೇ ಮನೆಯಲ್ಲಿ ಕೂತೆ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ದುಡ್ಡಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಇದರ ಬಗ್ಗೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಉಡುಪಿಯಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಮೂವತ್ತು ಏಳು ಎಪ್ಪತ್ತು ಸಮಯ ಮಧ್ಯಾಹ್ನ ಹನ್ನೆರಡು ಐವತ್ತೈದು ಉಷಾ ಮೇಡಂ ರೈಟ್ ಓಕೆ ನಿಮ್ಮ ಜಾತಕ ಬಂದು ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕನ ಇದರಲ್ಲಿ ನಾನು ಹೇಳಬೇಕಾದ್ರೆ ಕಾದಂಬರಿ ಉಂಟಮ್ಮ ಅಥವಾ ಪ್ರಶ್ನೆ ನೀವೇ ಕೇಳಿ ಅಂದ್ರೆ ಅಂದ್ರೆ ಅಷ್ಟೊಂದು ಮತ್ತೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಿಂದ ತುಂಬಾ ಕಿರಿಕಿರಿ ಎಸ್ ನೋಡಿಮ್ಮ ಏನ್ ಗೊತ್ತಾ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಯಾಕೋ ಗೊತ್ತಿಲ್ಲ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಅನ್ನ ತಗೊಂಡು ತಗೊಂಡು ನೀವು ಸುಸ್ತಾಗಿರ್ತೀರ ಇಂಡಿಕೇಶನ್ ನಮ್ಮ ರೈಟ್ ಆ ನಿಮಗೆ ಬಹಳ ತೊಂದರೆ ಅಲ್ಲಿಂದಲೇ ಬರ್ತಾ ಇರ್ತದೆ ಮಕ್ಕಳ ಯಾಕೋ ಗೊತ್ತಿಲ್ಲಪ್ಪ ಮಕ್ಕಳ ವಿಚಾರ ಪುಸಿಡಾಗ್ತಾನೆ ಇಲ್ಲ ದುಡ್ಡಿನ ವಿಚಾರ ಸಮಸ್ಯೆ ದುಡ್ಡಿನ ವಿಚಾರ ಪುಸಿಡ ಒಂದು ಬಿಟ್ಟರೆ ಒಂದು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇರ್ತದೆ ನೋಡಿ ನಿಮ್ಗೆ ಒಂದು ಹೇಳ್ತೀನಿ ಏನ್ ಗೊತ್ತಾ ಉಷಾ ಮೇಡಮ್ ಆರಿದ್ರ ನಕ್ಷದ ಮಿಥುನ್ ರಾಶಿ ಜಾತಕ ಈಗ ಬುಧ ದಶೆ ನಡೀತಾ ಆಯ್ತಾ ಬುಧ ದಶೆ ಆಕ್ಚುಲಿ ಬುಧ ದಶೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ಬೇಕಂತ ಉಂಟು ಓಕೆನಾ ಬಟ್ ನಿಮಗೆ ರಾಹು ಅಡ್ಡಿಪಡಿಸ್ತಾ ಇದ್ದಾನೆ ರಾಹು ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ಉಷಾ ಮೇಡಮ್ ನಮ್ಮ ಜೀವನನೇ ಅಸ್ತವ್ಯಸ್ತ ಅರ್ಥ ಆಯ್ತಾ ನಮ್ಮ ಜೀವನನೇ ಅಸ್ತವ್ಯಸ್ತ ಈ ಮಕ್ಕಳಿಗೆ ಬೇಕಾಗಿ ಎಷ್ಟೇ ಮಾಡಿದ್ರು ಮಕ್ಕಳು ಕೇಳುದಿಲ್ಲ ಮಕ್ಕಳು ಸ್ಟೇಬಲ್ ಆಗುದಿಲ್ಲ ಅದೇ ವಿಚಾರದಲ್ಲಿ ಇಷ್ಟವರೆಗೂ ಕೂಡ ಟೆನ್ಷನ್ ಮಾಡ್ಕೊಂಡು ರೈಟ್ ಇನ್ನು ಅದು ಇದು ಒಂದು ವಿಷಯ ಬೇರೆ ಬಟ್ ಇದು ನೋಡಿ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ರಾಹುಗೆ ಪರಿಹಾರ ಮಾಡಿ ಓಕೆ ರಾಹುಗೆ ಪರಿಹಾರ ಮಾಡಿದಾಗ ಮೇ ಬಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಏನು ಗೊತ್ತಾ ದಯವಿಟ್ಟು ನಿಮ್ಮ ಸೀಕ್ರೆಟ್ಸ್ ಅನ್ನು ಯಾರ ಬಳಿ ಕೂಡ ಹೇಳ್ಕೊಳ್ಬೇಡಿ ಆಯ್ತಾ ಉಷಾ ಮೇಡಮ್ ಗೊತ್ತಾಯ್ತಾ ನಿಮ್ಮ ಸೀಕ್ರೆಟ್ ನಿಮ್ಗೆ ಏನ್ ಬೇಕಾದ್ರೂ ಮಾಡಿ ನೀವು ನೀವೇನ್ ಪ್ರಯತ್ನ ಮಾಡ್ತೀರಾ ಅದನ್ನ ದಯವಿಟ್ಟು ಯಾರ ಜೊತೆ ಕೂಡ ಹಂಚ್ಕೊಳ್ಬೇಡಿ ನಿಮ್ಗೆ ಮನೆ ಮಾಡ್ಲಿಕ್ಕೆ ಉಂಟ ಜಾಗ ತಗೊಳ್ಲಿಕ್ ಉಂಟ ಗಾಡಿ ತಗೊಳ್ಲಿಕ್ಕು ಉಂಟ ಬಿಸ್ನೆಸ್ ಮಾಡ್ಲಿಕ್ಕೆ ಉಂಟಾ ಯಾವ್ದನ್ನು ಯಾರ ಜೊತೆ ಕೂಡ ಹಂಚಿಕೊಂಡು ಕಣ್ಣೀರ್ ಹಾಕ್ಬಾರ್ದು ನೀವು ಓಕೆನಾ ನಿಮ್ಮಷ್ಟಕ್ಕೆ ನೀವು ಇದ್ಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದಾಗ ರಾಹು ಮಹಾರಾಜನಿಂದ ಯಾವ ರಿಸಲ್ಟ್ ಬರುತ್ತೆ ಅದು ಬರುತ್ತೆ ಇಲ್ಲಿ ಜಾತಕದಲ್ಲಿ ಏನ್ ಕಾಣಿಸ್ತೊಂಡು ಹೋದ್ರೆ ಹುಷಾರು ಅಥವಾ ನೀವೆಲ್ಲರ ಬಂಬಡ ಬಡಿಸ್ಕೊಳ್ತೀರ ಅಂತ ಉಂಟು ಎಲ್ಲರ ಜೊತೆ ಕೂಡ ಅದನ್ನ ಶೇರ್ ಮಾಡ್ತೀರ ಅಂತ ಉಂಟು ರೈಟ್ ಅಥವಾ ಮಾಡಿ ಅದು ಪ್ರಾಬ್ಲಮ್ ನಿಮ್ಗೆ ಅಥವಾ ಅದನ್ನ ಮಾಡಬಾರ್ದು ಇದು ಒಂದನೇ ಪರಿಹಾರ ನಿಮ್ಗೆ ಎಲ್ಲವನ್ನು ಕೂಡ ಸೀಕ್ರೆಟ್ ಅಲ್ಲಿ ಇದ್ದುಕೊಂಡು ನೀವ್ ಅದನ್ನ ಫಾಲೋ ಮಾಡುದು ಓಕೆನಾ ಇದು ಒಂದೇ ಪರಿಹಾರ ಎರಡನೇ ಪರಿಹಾರ ಏನ್ ಮಾಡ್ಬೇಕು ಆ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪುದ್ದಿಂದ ಪ್ರತಿದಿನ ದಿನ ನಿವಾರಿಸ್ ತೆಗಲಿಕ್ಕೆ ಪ್ರಯತ್ನ ಮಾಡಿ ಅದನ್ನ ಕಪ್ಪು ಉದ್ದಿನಿಂದ ನಿವಾಸಿ ತೆಗೆದು ಅದನ್ನ ಏನ್ ಮಾಡಿ ಸ್ವಲ್ಪ ಹಕ್ಕಿಗಳಿಗೆ ಹಾಕಿ ಹೊರಗಡೆ ಓಕೆನಾ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡದೆ ನಲವತ್ತೆಂಟು ದಿನ ಇದನ್ನ ಮಾಡ್ಕೊಳ್ಬೇಕು ಆನಂತರ ಏನ್ ಮಾಡ್ಬೇಕು ಬುಧ ಇದ್ದಾನೆ ಕೇತು ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಓಕೆನಾ ಬುಧ ಕೇತು ಜೊತೆ ಅದರಿಂದ ಏನಾಗುತ್ತೆ ನಿಮ್ಮ ಕೆಲವು ಸಂಬಂಧಗಳು ಕಟ್ಟಾಗ್ತವೆ ಸಂಬಂಧಗಳು ತೊಂದರೆ ಆಗುತ್ತವೆ ಅಂದ್ರೆ ನೀವು ಯಾರನ್ನ ನಂಬಿ ಅವರೇ ನಿಮ್ಗೆ ಎದುರು ನಿಂತಿರ್ತಾರೆ ರೈಟ್ ಸೊ ಇದಕ್ಕೋಸ್ಕರ ಏನು ಮಾಡಬೇಕು ಪ್ರತಿದಿನ ಹೆಸರು ಕಾಳನ್ನು ರಾತ್ರಿ ಹೊತ್ತು ಸ್ವಲ್ಪ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಅದನ್ನು ಬೆಳಗಿನ ಹೊತ್ತು ಹಕ್ಕಿಗಳಿಗೆ ಹಾಕಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ನೀವು ಕಂಟಿನ್ಯೂ ಮಾಡ್ಕೊಂಡು ನನಗೆ ಏನಾಗುತ್ತೆ ಲೈಫಲ್ಲಿ ನೀವು ಕೂಡ ಫ್ರೀ ಬರ್ಡ್ ಆಗಿಬಿಡ್ತೀರಾ ನಿಮ್ಮ ಸಮಸ್ಯೆಗಳು ತೊಂದರೆಗಳು ಮಾನಸಿಕ ರೀತಿಯ ಕಿರುಕುಳಗಳು ಏನುಂಟು ಅದು ದೂರ ಆಗಲಿಕ್ಕೆ ಇದರ ಮುಖಾಂತರ ಗೆಲ್ತೀರಾ ಮೇಡಮ್ ಆ್ಯಕ್ಚುಲಿ ನೀವು ಭಾಳ ನೋಡಿ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಜಾತಕದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಎಲ್ಲ ಯೋಗ ಬಗ್ಗೆ ಜಾತಕದಲ್ಲಿ ಉಂಟಮ್ಮ ಬಟ್ ನೀವು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಳ್ತೀರ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ನಾನು ಹೇಳಿದೆ ನಾವು ಫಾಲೋ ಮಾಡಿ ಒಳ್ಳೇದಾಗ್ಲಿ ಕರೆ ಓಕೆನಾ ತುಂಬಾ ತುಂಬಾ ಧನ್ಯವಾದಗಳನ್ನ ಓಕೆನಾಣ ಮಕರ ರಾಶಿ ಮಕರ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಶನಿ ರೈಟ್ ಸೆಕೆಂಡ್ ಹೌಸ್ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಎರಡನೇ ಮನೆ ಇನ್ಫ್ಲೆನ್ಸ್ ಆಯ್ತು ಓಕೆನಾ ಸೆಕೆಂಡ್ ಹೌಸ್ ಏನು ಅದು ಇನ್ಫ್ಲುಯೆನ್ಸ್ ಆಯ್ತು ಈಗ ಹಾಗಾದ್ರೆ ಸೆಕೆಂಡ್ ಹೌಸ್ ಇನ್ಫ್ಲುಯೆನ್ಸ್ ಆಗಬೇಕಾದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಸೆಕೆಂಡ್ ಹೌಸ್ ಇನ್ಫ್ಲುಯೆನ್ಸ್ ಆಗಬೇಕಾದ್ರೆ ಏನಾಗುತ್ತೆ ಎರಡನೇ ಮನೆಯಲ್ಲಿ ಧನಸ್ಥಾನ ವಾಣಿಸ್ತಾನ ಕುಟುಂಬಸ್ಥಾನ ಹಾಗಾದರೆ ಧನಸ್ಥಾನ ವಾಣಿಸ್ಥಾನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಬಹಳಷ್ಟು ಒಂಥರ ಇರಿಟೇಷನ್ ಅಂತ ಇದ್ದೇ ಇರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನಾನು ಸುಳ್ಳು ಏನಾಗುತ್ತೆ ಎರಡನೇ ಶನಿ ಮಹಾರಾಜ ಬಂದ ಸೊ ದುಡ್ಡಿನ ಮನೆಗೇ ದುಡ್ಡಿನ ರ ಅಧಿಪತಿನೇ ಬಂದಿದ್ದಾನೆ ಆದ್ದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಇಷ್ಟವರೆಗಿದ್ದಂಥ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಯಾಕಂದರೆ ಆತ ಲಗ್ನಾಧಿಪತಿಯಾಗಿ ಎಲ್ಲಿದ್ದಾನೆ ತನ್ನದೇ ಮನೆಯಲ್ಲಿ ಎರಡನೇ ಮನೆಯಲ್ಲಿದ್ದಾನೆ ಓಕೆನಾ ಸೊ ಅದರಿಂದ ನೀವು ಖುದ್ದು ಪ್ರಯತ್ನ ಮಾಡ್ತೀರಾ ಖುದ್ದು ನಿಮ್ಮ ಪ್ರಯತ್ನ ಖುದ್ದು ನಿಮ್ಮ ಒಂದು ಆ ಒಂದು ಸಂಘರ್ಷ ಏನು ಅದು ನಿಮಗೆ ಫಲೀಭೂತವಾಗುತ್ತೆ ನಿಮಗೆ ದುಡ್ಡಿನ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲಿವರೆಗೆ ಶನಿ ಮಹಾರಾಜ ಎರಡನೇ ಮನೆ ಅಲ್ಲಿವರೆಗೆ ಅಲ್ಲಿ ಇನ್ನೂ ಕೂಡ ಒಂದೂವರೆ ವರ್ಷಗಳ ಕಾಲ ಅಲ್ಲೇ ಇರ್ತಾನೆ ಅಲ್ಲಿವರೆಗೆ ಕೂಡ ಆತ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಅಂದರೆ ದುಡ್ಡಿನ ವಿಚಾರದಲ್ಲಿದ್ದಂಥ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೇ ಆತ ಬಂದಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ ಓಕೆ ಈಗ ನೆನೆಸ್ಕೊಳ್ಳಿ ಒಂದು ಮೂರು ತಿಂಗಳ ಮೂರು ತಿಂಗಳಾಯ್ತು ಈ ಮೂರು ತಿಂಗಳ ಒಂದು ಕಾಲಾವಧಿಯಲ್ಲಿ ಆತ ಏನು ಮಾಡಿದ್ದಾನಂದಾಗ ವಕ್ರಿಯಾಗಿದ್ದ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಓಕೆ ನಾ ಈ ಮೂರು ತಿಂಗಳಲ್ಲಿ ಬಹಳಷ್ಟು ದುಡ್ಡಿನ ವಿಚಾರ ಸಮಸ್ಯೆ ಇದ್ದದನ್ನು ಕಳ್ಕೊಂಡಿರ್ತೀರಾ ಎಫ್ ಡಿ ಇಟ್ಟದ್ದನ್ನು ಕೂಡ ತೆಗೆದಿರಬೇಕು ನೀವು ಆನಂತರ ಕೆಲವು ಜಾಗ ಮಾರಿ ಕೆಲವು ಮನೆ ಮಾರಿ ಇನ್ನೇನೋ ಮಾಡಿಕೊಂಡು ಸಾಲ ಸೋಲ ಮಾಡಿಕೊಂಡು ದುಡ್ಡಿನ ವಿಚಾರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡಿದ್ದೀರಾ ಮೂರು ತಿಂಗಳ ಕಾಲಾವಧಿಯಲ್ಲಿ ಬಟ್ ಆ ಸಮಯ ಈಗ ಬದಲಾಗ್ತಾ ಉಂಟು ಆ ಸಮಯ ಈಗೇನುಂಟು ಚೇಂಜ್ ಆಗ್ತಾ ಉಂಟು ಸಮಯ ಚೇಂಜ್ ಆಗ್ತಾ ಉಂಟು ಅದರ ಅರ್ಥ ಏನು ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡಿನ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಬಗೆಹರಿಸ್ತಾನೆ ಅಂತಲೇ ಒಂದು ಇಂಡಿಕೇಶನ್ ಬಹಳಷ್ಟು ನೀವು ಅದಕ್ಕೆ ಬೇಕಾದ್ರೆ ಒಂದು ತುಂಬಾನೇ ಮುತುವರ್ಜಿ ವಹಿಸ್ಕೊಂಡು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಲಗ್ನದವರಿಗೆ ದ್ವಿತೀಯದ ಶನಿ ಓಕೆನಾ ದ್ವಿತೀಯದಲ್ಲಿ ಗೋಚರದ ಶನಿ ಏನ್ಮಾಡ್ತಾನೆ ತೊ ಆತ ವಿಶೇಷವಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಆತ ಸ್ಟೆಬಿಲಿಟಿಯನ್ನು ಕೊಡಬಲ್ಲ ಅಂತ ಒಂದು ಇದೆ ನೀವು ತುಂಬಾ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿ ನಿಮ್ಮ ಕಾನ್ಸನ್ಟ್ರೇಷನ್ ಎಲ್ಲ ದುಡ್ಡಿನ ವಿಚಾರದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆ ಒಳ್ಳೆ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ಓಕೆ ಒಂದೇ ವಿಚಾರ ಗೊತ್ತಾಯ್ತು ಎರಡನೇ ವಿಚಾರ ಏನಾಗುತ್ತೆ ಏನು ಮಾಡ್ತಾನೆ ಅದನ್ನು ನೋಡಿ ಶನಿ ಮಹಾರಾಜ ಎಷ್ಟೇ ಚೆನ್ನಾಗಿದ್ರು ಆತನ ದೃಷ್ಟಿ ಒಳ್ಳೆಯದಲ್ಲ ಓಕೆನಾ ದೃಷ್ಟಿ ದೃಷ್ಟಿಯಲ್ಲಿ ಹಾಕ್ತಾನಲ್ಲೋ ಅಲ್ಲಿ ಏನಾದರೂ ಸ್ವಲ್ಪ ಗಡ್ಬಡಿಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಹಾಗಾದರೆ ಇಲ್ಲಿ ಶನಿ ಮಹಾರಾಜ ಏನು ಮಾಡ್ತಾನೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ನೋಡಿ ಮಕರ ರಾಶಿ ಮಕರ ರಾಶಿ ಮಕರ ಲಗ್ನಕ್ಕೆ ಏನಾಗುತ್ತೆ ಶನಿ ಎರಡನೇ ಮನೆಯಲ್ಲಿ ನಿಮಗೆ ಸಾಡೆ ಸಾತಿ ಕೊನೆ ಹಂತ ನಡೀತಾ ಈಗ ಓಕೆನಾ ಯಾರಿಗೆ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿ ಸಾತಿ ಕೊನೆ ಹಂತ ನಡೀತಾ ಉಂಟು ಪರವಾಗಿಲ್ಲ ಸಾಡೆ ಸಾತಿ ಕೊನೆ ಹಂತ ನಡೆಯುವಾಗ ನಿಮಗೆ ಒಳ್ಳೆ ರಿಸಲ್ಟನ್ನ ಅದು ಕೊಟ್ಟು ಹೋಗ್ತಾನೆ ಇಲ್ಲ ಅಂತೇನಿಲ್ಲ ಓಕೆನಾ ಬಟ್ ಆತನ ಮೂರನೇ ದೃಷ್ಟಿಯಲ್ಲಿಂಟು ನಿಮ್ಮ ಫೋರ್ತ್ ಹೌಸ್ ಮೇಲೆ ನಾಲ್ಕನೇ ಮನೆ ಮೇಲೆ ಮೂರನೇ ದೃಷ್ಟಿ ಇದೆ ನಾಲ್ಕನೇ ಮನೆ ಮೂರನೇ ದೃಷ್ಟಿ ಇರುವಾಗ ಏನಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದೆಲ್ಲ ಕೂಡ ಒಂದು ಸ್ವಲ್ಪ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಒಂದು ವೇಳೆ ನಿಮ್ಮ ತಾಯಿ ಸ್ವಲ್ಪ ಏಜ್ಡ್ ಪರ್ಸನ್ ಅಂದಾಗ ಮೇ ಬಿ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತಹ ಎಲ್ಲ ಸಾಧ್ಯತೆಗಳೊಳಗ ಸಾಧ್ಯತೆಗಳು ಜಾತದಲ್ಲಿ ಕಂಡು ಬರ್ತಾ ಉಂಟು ಮನೆ ಮಾಡಬೇಕಾದ್ರೆ ಸ್ಟ್ರಗಲ್ ಮಾಡಬೇಕಾಗಿತ್ತು ಸ್ಟ್ರಗಲ್ ಮಾಡಬೇಕಾದೀತು ಆನಂತರ ನೀವು ಗಾಡಿ ತೊಗೊಳ್ಬೇಕಾದ್ರೂ ಕೂಡ ಸ್ಟ್ರಗಲ್ ಮಾಡಬೇಕಾದಿತ್ತು ಆನಂತರ ಯಾವುದೇ ಜಾಗ ಪರ್ಚೇಸ್ ಮಾಡಬೇಕಾದ್ರೂ ಸ್ಟ್ರಗಲ್ ಆದಿತ್ತು ನಿಮಗೆ ಸೊ ಇದರ ಇದರ ಬಗ್ಗೆ ಗಮನ ಕೊಡಿ ಅಂದರೆ ನಿಮ್ಮನ್ನು ಸ ಶನಿಮಾರದಲ್ಲಿ ಎಲ್ಲಿ ತಿಕ್ಕಾಟ ನಡೆಸ್ತಾನೆ ನಿಮ್ಮ ನಾಲ್ಕನೇ ಮೇಲೆ ತಿಕ್ಕಾಟ ನಡೆಸಿ ಹಾಗಾದರೆ ಫೋರ್ತ್ ಹೌಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು ಎಲ್ಲ ಬಾರಿ ಅಂತ ಹೇಳಲ್ಲ ಯಾಕಂದರೆ ಕೆಲವರು ಜಾತಕದಲ್ಲಿ ಅಂದರೆ ಗುರು ಮಹಾರಾಜ ಭಾಳ ಸ್ಟ್ರಾಂಗ್ ಆಗಿರ್ತಾನೆ ಏನಾಗುತ್ತೆ ನಿಮಗೆ ಆ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಆಗಬೇಕು ಅದು ಆಗಲ್ಲ ಅಥವಾ ಇದು ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ಇಲ್ಲಿ ಮಾತ್ರ ನಿಮಗೆ ಶನಿ ಮಹಾರಾಜ ಮೂರನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡೋದರಿಂದ ಆಗಿ ನಿಮಗೆ ಎಲ್ಲೋ ಒಂದು ಕಡೆ ಮನೆ ವಿಚಾರ ಭೂಮಿ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಕೆಲವರಿಗೆಲ್ಲ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಕೆಲವರಿಗೆಲ್ಲ ಫುಡ್ ರಿಲೇಟೆಡ್ ಪ್ರಾಬ್ಲಮ್ ಕೆಲವರಿಗೆಲ್ಲ ಫುಡ್ ಪಾಯ್ಸನ್ ಆಗುವಂಥದ್ದು ಇಂತಹ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತು ಹಾಗಾದರೆ ನೀವೊಂದು ಯಾವುದಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಗೆ ಅದನ್ನು ಒಳಪಡಿಸಿ ಬಲ್ಲವರ ಹತ್ರ ಕೇಳಿಕೊಂಡು ನಂತರ ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಗೊತ್ತಾಯ್ತು ಅಂತ ಇಟ್ಕೊಳ್ತಾನೆ ನೆಕ್ಸ್ಟ್ ಶನಿ ಮಹಾರಾಜ್ ಏನ್ ಮಾಡ್ತಾನೆ ಸಾರಿ ತನ್ನ ಏಳನೇ ದೃಷ್ಟಿಯಿಂದ ಇದ್ದಾನೆ ಮನೆಯಲ್ಲಿ ಸಿಂಹರಾಶಿ ಇದೆ ರೈಟ್ ಗುಪ್ತ ರೀತಿಯಲ್ಲಿ ಏನಾದ್ರೂ ನೀವು ಪ್ರೀತಿ ಪ್ರೇಮ ಫ್ರೆಂಡ್ಸ್ ಅಂತ ಇಟ್ಟುಕೊಂಡಾಗ ಮೇ ಬಿ ಇದು ಸಮಸ್ಯೆಯನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ಅಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಸ್ನೇಹಿತರ ಜೊತೆಗೆ ಎಲ್ಲವನ್ನು ಕೂಡ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ ಅನಂತ ಪ್ರೀತಿ ಪ್ರೇಮ ಅಂದಾಗ ಕೂಡ ಅದರಿಂದ ಸ್ವಲ್ಪ ಗ್ಯಾಪ್ ಅನ್ನು ಇಟ್ಕೊಳ್ಳಿ ಇಲ್ಲಾಂದ್ರೆ ಯಾವಾಗ ಔಟ್ ಬಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಬಹಳ ಜಾಗೃತರಾಗಿರಿ ಅದರ ಜೊತೆಗೆ ಕೆಲವರಿಗೆಲ್ಲ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಕಾಡುವಂಥದ್ದು ಮಕ್ಕಳು ಮಕ್ಕಳ ಆರೋಗ್ಯದ ವಿಚಾರ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನೀವು ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ತಾಯಿ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಈ ವರ್ಷದ ಮಟ್ಟಿಗೆ ನೋಡಬೇಕಾದ್ರೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯನ್ನು ನೋಡಬೇಕಾದ್ರೆ ಹೆಚ್ಚಿನವರು ಕರುಳಿನ ಸಮಸ್ಯೆಯಿಂದ ಅಸುನೀಗಿದ್ದನ್ನು ನಾನಂತೂ ಕಂಡಿದ್ದೇನೆ ಕರುಳಿನ ಸಮಸ್ಯೆಯಿಂದ ಬಳಲುವರನ್ನು ನಾನಂತೂ ಯಾಕಂದರೆ ಈ ವರ್ಷ ಕೇತುವಿಗೆ ಸಂಬಂಧಪಟ್ಟ ಟೂ ತೌಸಂಡ್ ಟ್ವೆಂಟಿ ತ್ರೀಯನ್ನು ನೀವು ಲೆಕ್ಕ ಮಾಡಿ ಟೂ ಟೂ ತ್ರೀ ಅದು ಸೆವೆನ್ ನಂಬರ್ ಬರುತ್ತೆ ಸೆವೆನ್ ನಂಬರ್ ಬಂದು ಕೇತು ಕೇತು ಬಂದು ಕರುಳು ರೈಟಾ ಸೊ ಹಾಗಾದ್ರೆ ಕರುಳಿಗೆ ಸಂಬಂಧಪಟ್ಟಂತ ತೊಂದರೆಗಳಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಕೂಡ ಅಸುನಿಗ್ಗಿದ್ದನ್ನು ನಾನು ಕಂಡಿದ್ದೇನೆ ಆ ಸಮಸ್ಯೆಯಿಂದ ಬಳಲುವವರನ್ನು ಕಂಡಿದ್ದೇನೆ ತೊ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರಿ ಈ ವರ್ಷ ಎಂಡ ಎಂಡ್ವರೆಗೂ ಕೂಡ ನೀವು ಜಾಗೃತರಾಗಿರಬೇಕಾಗುತ್ತೆ ಹೊಟ್ಟೆಗೆ ಸಂಬಂಧ ತೊಂದರೆಗಳು ನಿಮಗೆ ಕ್ರಿಯೇಟ್ ಆದ್ದೆ ದಯವಿಟ್ಟು ಡಾಕ್ಟರ್ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಮ್ಮ ಮಕರ ರಾಶಿ ಮಕರ ಲಗ್ನದ್ರಿಗೆ ಗೊತ್ತಾಯ್ತು ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಒಂದು ಹತ್ತು ದೃಷ್ಟಿಯಿಂದ ಲಾಭಸ್ಥಾನ ನೋಡ್ತಾ ಇದ್ದಾನೆ ತನ್ನ ಟೆಂತ್ ದೃಷ್ಟಿ ಹತ್ತನೇ ದೃಷ್ಟಿಯಿಂದ ಲಾಭ ಸ್ಥಾನ ಕರ್ಮ ದೃಷ್ಟಿ ಅಂತ ಕರೀತೇವೆ ಅದರಿಂದ ಲಾಭ ಸ್ಥಾನ ನೋಡ್ತಾ ಇದ್ದಾನೆ ಹಾಗಾದ್ರೆ ಲಾಭಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಹೇಳ್ತೇನೆ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡೋ ಯಾರು ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ

ನಂದು ಧನಿಶ್ ತಕುಂಬ ರಾಶಿ. ಓಕೆ गायत्री ಮೇಡಂ ಧನಿಶ್ ರಾಕ್ಷತ್ರ ಕುಂಬ ರಾಶಿ ಜಾತಕ ರೈಟ್ ಓಕೆನಾ ಮಿಥುನ ಲಗ್ನ ಜಾತಕ ಪ್ರಶ್ನೆ ನೀವೇ ಮಾಡಿ ಮೈನ್ ಕೇಳಬೇಕು ಹೇಳ್ಬಿಡಿ ಬಿಡಿ. ಸರ್ ನಾನು ಈಗ ಅಂದ್ರೆ ಒಂದು گارಮೆಂಟ್ ಸೆಕ್ಟರ್ ಅಲ್ಲಿ ಜಾಬ್ ಅಲ್ಲಿ ಇದ್ದೇನೆ ಸರ್ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ. ಓಕೆ ಆನ್ವೆನ್ರಿ 퍼ಮನೆಂಟ್ ಮತ್ತೆ ಮುಂದಿನ ಲೈಫ್ ಮತ್ತೆ ಮಾಡ್ತೀನಿ. ಅಷ್ಟೆಲ್ಲ ಕೇಳಬೇಕಾದ್ರೆ ಕಟ್ಪಾಡಿಯಲ್ಲಿ ಇರ್ತೀನಮ್ಮ ಬಂದು ಕೇಳಿಸ್ಕೊಳ್ಳಿ ಓಕೆನಾ ಈ ಜಾತಕದ ಪ್ರಕಾರ ಏನಾಗುತ್ತೆ ಅಂದರೆ ನೀವು ಮಾತಾಡೋ ರೀತಿಯನ್ನು ನೋಡಿದಾಗ ನಿಮಗೆ ಗೌರ್ಮೆಂಟ್ ಸೆಕ್ಟರ್ನ ಜಾಬ್ ಏನು ಅದು ಫಿಕ್ಸ್ ಆಗಲ್ಲ ಅಂತ ಉಂಟಮ್ಮ ಅದು ವೇರಿಯೇಷನ್ ಅಲ್ಲಿ ಇರ್ತದೆ ಓಕೆನಾ ಯಾಕಂದರೆ ನಿಮಗೆ ಸನ್ನಿ ದೇಶ ನಡಿತು ಉಂಟು ಶನಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಆ ಒಂದು ಜಾಬ್ ಜಾಬ್ ಏನುಂಟು ಜಾಬ್ ರಿಲೇಟೆಡ್ ಈಗ ಸದ್ಯದ ಮಟ್ಟಿಗೆ ಇಲ್ಲಮ್ಮ ಬಟ್ ನಿಮಗೆ ನಲ್ವತ್ತೆರಡು ಬರಬೇಕು ನಲವತ್ತೆರಡು ಬಂದ ನಂತರ ಆಯಿತು ಜಾಬಿನ ವಿಚಾರದಲ್ಲಿ ಏನಾದರೂ ಒಂದು ಒಳ್ಳೆಯ ಪ್ರಾಸ್ಪರಿಟಿ ಬರಲಿಕ್ಕೆ ಅಥವಾ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಮುಂದುವರಲಿಕ್ಕೆ ಅಲ್ಲಿವರೆಗೆ ಅಂತೂ ಇಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ಓಕೆನಾ ರೈಟಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀವಿ ಓಕೆ ಶನಿದಶೆ ಏನು ಮಾಡ್ತಾನೆ ಶನಿದಶೆ ಈ ಶನಿದಶೆಯಲ್ಲಿ ನೋಡಿಮ್ಮ ಇದರಲ್ಲಿ ಜಾತಕದಲ್ಲಿ ಬಹಳಷ್ಟು ವಿಷಯ ಇದೆ ಹೇಳಲಿಕ್ಕೆ ಓಕೆ ನನಗೆ ಒಮ್ಮೆಲೆ ಹೇಳಲಿಕ್ಕೆ ಆಗಲ್ಲ ಮತ್ತೆ ಕೆಲವು ವಿಚಾರಗಳನ್ನು ನಾನು ಇಲ್ಲಿಂದ ಬಹಿರಂಗಪಡಿಸುವ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವತ್ತಾದ್ರೂ ನನ್ನ ಪರ್ಸನಲ್ ಆಗಿ ಬಂದು ಕನ್ಸಲ್ಟೇಷನ್ ಮಾಡಿಮ್ಮ ಆವಾಗ ಈ ಜಾತಕದಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಉಂಟು ನಿಮಗೆ ಅದನ್ನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ನಾ ಏನಾದರೂ ಹೇಳಿದದ್ದು ಬ್ಯಾಡ್ ರಿಸಲ್ಟ್ ಕೂಡ ಉಂಟಮ್ಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನಗೆ ಆನ್ಲೈನಲ್ಲಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಈ ಕೋಪ ಉಂಟಲ್ಲಮ್ಮ ಯಾರು ಯಾರ ಮಾತನ್ನು ಕೇಳದೆ ಇರುವಂತದ್ದು ನಿಮ್ಮ ನಿಮ್ಗೆ ಬೇಕಾದಾಗೆ ನೀವು ನಡೆಯುವಂತದ್ದು ಇದು ಉಂಟಲ್ಲಮ್ಮ ನಿಮ್ಮಲ್ಲಿ ಏನು ಹಾ ಅದೇ ಇರುತ್ತೆ ಅದೇ ತಾನೇ ನಿಮ್ಮ ವೀಕ್ನೆಸ್ ಅದು ಯಾರ ಮಾತನ್ನು ಕೇಳೋಕ್ಕೆ ಇಷ್ಟಪಡಲ್ಲ ಯಾರು ಹೇಳೋದು ನನಗೆ ಬೇಕಾಗಿಲ್ಲ ನನಗೆಲ್ಲನೂ ಗೊತ್ತಿದೆ ನನಗೆ ಬೇಕಾದಾಗಿ ಮುಂದೆ ಸೊ ಇದು ನಿಮ್ಮ ವೀಕ್ನೆಸ್ ಅಥವಾ ಅದು ವೀಕ್ನೆಸ್ಸನ್ನು ಮೊದಲು ಸರಿ ಮಾಡ್ಕೊಳ್ಳಿ ಅದು ವೀಕ್ನೆಸ್ ಸರಿ ಮಾಡ್ಕೊಳ್ಳಿ ಅದು ತುಂಬ ಸುಲಭ ಅಂತ ಕಂಡಿತಲ್ಲ ಅದು ಚೈಲ್ಡ್ಹುಡ್ ಇಂದ ಬಂದಿರ್ತದಮ್ಮ ಸಣ್ಣದಿಂದ ಕೂಡ ಬಂದಿರ್ತದೆ ಸಂಸ್ಕಾರನೇ ಹಾಗೆ ಅದಕ್ಕೆ ಏನಾಗುತ್ತೆ ಯಾವುದರಲ್ಲಿ ಕೂಡ ಫಿಕ್ಸ್ ಆಗಿ ಹೋಗ್ಲಿಕ್ಕಿಲ್ಲ ಅಂತ ಉಂಟು ಅದಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಕೂಡ ಫ್ಲಕ್ಚುಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈವನ್ ಮ್ಯಾರಿಡ್ ಲೈಫಲ್ಲಿ ಕೂಡ ಬರುತ್ತೆ ಬರುತ್ತಮ್ಮ ಮ್ಯಾರಿಡ್ ಲೈಫ್ ಕೂಡ ಅದು ಸುಖಕರವಾಗಿ ಮುಂದುವರಲಿಕ್ಕೆ ಇಲ್ಲ ಅಂತಲೇ ಇಂಡಿಕೇಶನ್ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಮಂಗಳೂರಲ್ಲಿದ್ದರೆ ಕಟ್ಪಾಡಿಯಲ್ಲಿ ಇರ್ತೀನಿ ಯಾವತ್ತ ಬಂದು ಜಾತಕ ತೋರಿಸಿಮ್ಮ ನಿಮ್ಮ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಪರಿಹಾರಗಳನ್ನು ಕೊಡ್ತೀನಿ ಒಳ್ಳೇದಾಗ್ಲಿ ತಾಯಿ ಎಸ್ ಒಳ್ಳೆ ಹೋಗ್ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದ ಕೆಲವು ಜಾತಕ ಹಾಗೆ ಇರುತ್ತೆ ಕೆಲವಾದ್ರಲ್ಲಿ ಸೀಕ್ರೆಟ್ಸ್ ಇರುತ್ತೆ ನಾನು ಅದನ್ನ ನಿಮಗೆ ರಿವೀಲ್ ಮಾಡೋ ಹಾಗಿಲ್ಲ ಹೇಳುವ ಹಾಗಿಲ್ಲ ಆನ್ಲೈನ್ ಅಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿತ್ತು ಗೊತ್ತಾಯ್ತು ಹಾಗಾದರೆ ಮಕರ ಲಗ್ನದವ್ರಿಗೆ ಏನಾಗುತ್ತೆ ಮಕರ ಲಗ್ನ ಮಕರ ರಾಶಿಯವರಿಗೆ ಶನಿ ಮಹಾರಾಜ ಹತ್ತನೇ ದೃಷ್ಟಿಯಿಂದ ಲಾಭ ಸ್ಥಾನ ನೋಡ್ತಾ ಇದ್ದಾನೆ ಅಂದಾಗ ಖಂಡಿತವಾಗಿ ಅಲ್ಲಿ ಏನಾಗುತ್ತೆ ಲಾಭಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ಅಂದರೆ ಎಷ್ಟು ಲಾಭ ಬರಬೇಕು ಬಾರದೇ ಹೋಗ್ಬೋದು ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ಆ ಸ್ಯಾಲ್ರಿ ಸಿಗಬೇಕು ಸರಿಯಾದ ಸಮಯಕ್ಕೆ ಸಿಗದೆ ಕೂಡ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಏನು ಗೊತ್ತಾ ಲಾಭಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತುಂಬಾ ಜಗಳಗಳಾಗುವಂಥದ್ದು ಅಥವಾ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಸ್ಯಾಲ್ರಿ ವಿಚಾರ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಎಲ್ಲ ಜಾಸ್ತಿ ಇದೆ ಜಾತಕದಲ್ಲಿ ಬಟ್ ನಿಮ್ಮ ಕಾಮನ್ ಸೆನ್ಸನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅದರ ಮುಖಾಂತರ ಮುಂದುವರಿಬೋದು ಕೆಲವರಿಗೆಲ್ಲ ಸ್ಯಾಲ್ರಿ ಸಿಗಲಿಕ್ಕಿಲ್ಲ ಲಾಭನೇ ಬರಲಿಕ್ಕಿಲ್ಲ ಅಥವಾ ಲಾಭ ಅಂದರೆ ಒಂದು ದುಡ್ಡಿನ ಲಾಭ ಅಂತಲ್ಲ ಈಗ ಹಿರಿಯರ ಆಸ್ತಿ ಉಂಟು ಅದು ಒಂದು ಲಾಭ ಅದರಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಹಿರಿಯರ ಜುವೆಲ್ರಿ ಉಂಟು ಯಾಕೋ ಗೊತ್ತಿಲ್ಲ ಅದನ್ನು ಬಟವಾಡೆ ಮಾಡ್ಕೊಳ್ಳೋ ಅದು ಕೂಡ ಬರಲಿಕ್ಕಿಲ್ಲ ಅದರಲ್ಲಿ ಡಿಸ್ ಇತೋ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅದರ ಬಗ್ಗೆ ಜಾಗೃತರಾಗಿರಿ ಅದು ಬಿಟ್ಟರೆ ಬಾಕಿ ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಜೊತೆಗೆ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ನಡೀತಾ ಉಂಟು ಓಕೆನಾ ಶನಿ ದಶೆ ಶನಿ ಭುಕ್ತಿ ನಡೀತಾ ಉಂಟು ಮಕರ ರಾಶಿ ಮಕರ ಲಗ್ನದವ್ರಿಗೆ ಅಲ್ಲಿ ಏನಾಗುತ್ತೆ ಮದುವೆ ಆಗಿಲ್ಲದವ್ರಿಗೆ ಮದುವೆ ಯೋಗ ಯಾರಿಗೆಲ್ಲ ಮದುವೆ ಆಗಿದೆ ಎಕ್ಸ್ಟ್ರಾ ಮೆರಿಟಲ್ ಬರ್ಬೋದು ಆನಂತರ ಯಾರಿಗೆ ಮದುವೆ ವಯಸ್ಸು ಅಂದರೆ ಮದುವೆನೇ ಆಗಿಲ್ಲ ಮದುವೆ ಆದವ್ರಿಗೆ ಎಕ್ಸ್ಟ್ರಾ ಮೆರಿಟಲ್ ಮದುವೆ ಆಗದವ್ರಿಗೆ ಮದುವೆ ಯೋಗ ಇನ್ನು ಕೆಲವರಿಗೆ ಮದುವೆ ಆಗಲಿಕ್ಕಿಲ್ಲ ಅಂದರೆ ಪ್ರೀತಿ ಪ್ರೇಮ ಓಕೆನಾ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೊಂದು ಬಿಸ್ನೆಸ್ಗೆ ಕೈ ಹಾಕ್ತಾರೆ ಅದರಲ್ಲಿ ಕೈ ಸುಟ್ಕೊಳ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಶನಿ ಭುಕ್ತಿಯಲ್ಲಿ ಒಂದು ವೇಳೆ ಜಾತಕದಲ್ಲಿ ಗುರು ಮಹಾರಾಜ ಚೆನ್ನಾಗಿದ್ದಾನೆ ಭಾಗ್ಯಾಧಿಪತಿ ಬುಧ ಚೆನ್ನಾಗಿದ್ದಾನೆ ಅಥವಾ ಈ ಜಾತಕಕ್ಕೆ ಯೋಗಕಾರಕ ಯಾರು ಮಕರ ರಾಶಿ ಮಕರ ಯೋಗ ಯೋಗಕಾರಕ ಬಂದು ಶುಕ್ರ ಹಾಗಾದರೆ ಶುಕ್ರ ಚೆನ್ನಾಗಿದ್ದಾನಂದಾಗ ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಾ ಪರವಾಗಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗೋದು ವರ್ಕ್ ಆಗೋದು ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ನಿಮಗೆ ಪರಿಹಾರ ಏನು ಮಾಡಬೇಕು ಅಲ್ವಾ ನಿಮಗೆ ಸೆಕೆಂಡ್ ಹೌಸಲ್ಲಿ ಶನಿ ಮಹಾರಾಜ್ ಹೋಗ್ತಾ ಇದ್ದಾನೆ ಸೊ ಪರಿಹಾರ ಏನು ಮಾಡಬೇಕು ಪರಿಹಾರ ಏನು ಮಾಡಬೇಕಂದ್ರೆ ಬಹಳ ವಿಶೇಷವಾಗಿ ಎರಡನೇ ಮನೆ ಎರಡನೇ ಫುಡ್ ರಿಲೇಟೆಡ್ ರೈಟಾ ನಿಮ್ಮ ಫುಡ್ ಮತ್ತು ನಿಮ್ಮ ಕುಟುಂಬ ಹಾಗಾದರೆ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳು ಅನಾರೋಗ್ಯಕರವಾಗಿದ್ದರೆ ಅವರಿಗೆ ಹೋಗಿ ಸಹಾಯ ಮಾಡಿ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ನಿಮ್ಮ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳು ಯಾರಾದರೂ ಅಂದಾಗ ಅವರಿಗೆ ಹೋಗಿ ಸಹಾಯ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ದುಡ್ಡನ್ನು ಕೊಡಿಸಿ ಇದರ ಮುಖಾಂತರ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಒಂದನೇ ಪರಿಹಾರ ಎರಡನೇ ಪರಿಹಾರ ಏನು ಮಾಡಿಕೊಳ್ಬೇಕು ಶನಿ ಮಹಾರಾಜ ಎರಡನೇ ಮನೆ ಎರಡನೇ ಮನೆ ಒಂದು ಫುಡ್ ರಿಲೇಟೆಡ್ ಓಕೆನಾ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಹಾಗಾದರೆ ನೀವೇನು ಮಾಡಬೇಕು ಯಾವುದಾದ್ರೂ ನೀಡಿ ಪೀಪಲ್ಸ್ಗೆ ಅಥವಾ ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿ ಅಂತ ಹೇಳ್ತೇನೆ ಅಥವಾ ಅವ್ರಿಗೆ ಊಟ ಉಪಕಾರಗಳನ್ನು ಕೊಡಿ ಅಥವಾ ಅವ್ರಿಗೆ ನೀವು ರೇಷನ್ ತೆಗೆದುಕೊಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಶನಿ ಮಹಾರಾಜಿಂದ ಬರ್ತಕ್ಕಂತಹ ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ನಿವಾರಣೆ ಆಗುತ್ತೆ ಏನೂ ತೊಂದರೆ ಇಲ್ಲ ಆನಂತರ ಯಾವಾಗಲೂ ಸತ್ಯವನ್ನೇ ಮಾತಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಶನಿ ಮಹಾರಾಜ ಎರಡನೇ ಮನೆಯಲ್ಲಿರುವಾಗ ಸುಳ್ಳು ಮಾತಾಡಿದರೆ ಶನಿ ಮಹಾರಾಜಿಂದ ಪಡೆಯುವಂತಹ ಏಟು ಏನಿದೆ ಮತ್ತು ನಿಮಗೆ ಮರಳಿಕೆ ಎಲ್ಲ ಜೀವನ ಆ ರೀತಿಯಾಗಿ ಏಟು ಕೊಟ್ಬಿಡ್ತಾನೆ ಶನಿ ಮಹಾರಾಜ ಎರಡನೇ ಮನೆಯಲ್ಲಿ ಅಥವಾ ಶನಿ ಮಹಾರಾಜ ದೃಷ್ಟಿ ಎರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಸತ್ಯವನ್ನೇ ಮಾತಾಡಬೇಕಾಗುತ್ತೆ ಸುಳ್ಳು ಸುಳ್ಳೇ ಮಾತಾಡಿದಾಗ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇಷ್ಟೇ ಪರಿಹಾರಗಳು ಮಾಡಿದಾಗ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆ ನಿವಾರಣೆ ಆಗುವುದೇ ಅಲ್ಲದೆ ದುಡ್ಡಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾನೆ ಗೊತ್ತಾಯ್ತು ಹಾಗಾದ್ರೆ ಮಕರ ರಾಶಿ ಮಕರ ಲಗ್ನವರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ರಿಸಲ್ಟ್ ನಿಮಗೆ ಗೊತ್ತಾಯಿತು ಶನಿ ಮಹಾರಾಜ ಗೋಚರದಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಓಕೆ ರೈಟ್ ನೆಕ್ಸ್ಟ್ ಬಂದ ನಾವು ಕುಂಭರಾಶಿ ಕುಂಭಲಗ್ನ ಮೀನರಾಶಿ ಮೀನಲಗ್ನ ಬಾಕಿ ಉಳಿದು ಬಿಟ್ಟಿದೆ ಅದಕ್ಕಿಂತಲೂ ಮುಂಚೆ ನಾವೇನು ಮಾಡೋಣ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ನಿನ್ನೆನೇ ನಿಮಗೆ ವಾಸ್ತು ಬಗ್ಗೆ ಒಂದಷ್ಟು ಈ ವಿಚಾರಗಳನ್ನ ಹೇಳಿದ್ದೇನೆ ನೋಡಿ ಯಾವತ್ತೂ ನೆನಪಿಟ್ಕೊಳ್ಳಿ ನಿಮ್ಮ ಮನೆ ಅಂತ ಏನಿದೆ ಅದು ನಿಮ್ಮ ಮೂಲ ಎನರ್ಜಿ ಅಂದರೆ ಮೂಲ ಸ್ಥಾನ ಅಂತ ಕರಿ ಅದು ಮೂಲ ಸ್ಥಾನ ಅದು ಮೂಲ ಎನರ್ಜಿ ಅಂದರೆ ಅಲ್ಲಿಂದಲೇ ಒಂದು ಎನರ್ಜಿಯನ್ನು ಪಡ್ಕೊಂಡು ನೀವು ಹೊರಗೆ ಹೋಗ್ತೀರಾ ಕೆಲಸ ಮಾಡ್ತೀರಾ ಮನೆ ಎನರ್ಜಿ ಮನೆಯ ಒಂದು ಪಾಸಿಟಿವಿಟಿ ತುಂಬ ಚೆನ್ನಾಗಿದೆ ಮನೆಯಲ್ಲಿಟ್ಟಂಥ ವಸ್ತುಗಳಿರ್ಬೋದು ಅಲ್ಲಿ ಕೊಟ್ಟಂಥ ಕಲರ್ಸ್ ಇರ್ಬೋದು ನಿಮ್ಮ ಬಾಗಿಲಿರ್ಬೋದು ಅಥವಾ ನಿಮ್ಮ ಯಾವುದೇ ರೀತಿಯಲ್ಲಿ ಕೂಡ ಯಾವುದೋ ಅಲ್ಲಿ ಒಂದು ಪ್ರಾಸ್ಪರನ್ನು ತರುವಂತಹ ವಸ್ತುಗಳನ್ನ ಇಟ್ಟಿರ್ತೀರ ಏನೇ ಆದರೂ ಕೂಡ ಸೊ ಅದರ ಮುಖಾಂತರ ಎನರ್ಜಿ ಕ್ರಿಯೇಟ್ ಆಗಿದೆ ಆ ಎನರ್ಜಿಯನ್ನು ನೀವು ತೆಗೆದುಕೊಂಡು ಹೋಗಿ ಅದರ ಮುಖಾಂತರ ನೀವು ಕೆಲಸ ಮಾಡ್ತೀರಾ ಯಾವುದು ನಿಮ್ಮ ಕೆಲಸ ಒಳ್ಳೆಯದು ಯಾತೋ ನಿಮಗೆ ಕೆಲಸ ಕೆಟ್ಟದ್ದು ಅಥವಾ ಅದರಲ್ಲಿ ಫೇಲ್ಯೂರ್ ಆಗುವಂಥ ನಿಮ್ಮ ಮನೆ ಎನರ್ಜಿಯಿಂದಲೇ ಅದು ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನಿಮ್ಮ ಮನೆ ಎನರ್ಜಿ ಏನಿದೆ ಅದು ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನು ಹೇಳ್ತೀನಿ ನೋಡಿ ಆ ಮನೆಯನ್ನು ಸುಸೂತ್ರವಾಗಿ ಇಟ್ಕೊಳ್ಬೇಕಾದ್ರೆ ಇರುವಂಥ ಸೂತ್ರ ಏನಿದೆ ಮನೆಯನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಿ ಇದು ಒಂದನೇ ಪರಿಹಾರ ನಿಮಗೆ ಮನೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ ನಾನು ಕೆಲವೆಲ್ಲ ಮನೆಗೆ ಹೋಗ್ತೇನೆ ಅಲ್ಲಿ ಈ ಸೋಫಾ ಇದೆಯಲ್ಲ ಸೋಫಾ ಅದು ಎಷ್ಟು ಕೊಳೆಯಾಗಿರ್ತದೆ ಅಂದರೆ ಅದನ್ನು ಅದನ್ನು ತೊಳೆದಿರೋದು ಇಲ್ಲ ಆ ಸೀಟನ್ನು ತೊಳೆದಿರೋದು ಇಲ್ಲ ಏನಿಲ್ಲ ಒಂಥರ ಜಿಗುಟು ಜಿಗುಟು ಇರ್ತದೆ ಅಂಥ ಸೋಫಾದಲ್ಲೇ ಅವ್ರು ಕೂತ್ಕೊಳ್ತಾರೆ ಕೆಲವರೆಲ್ಲ ಅದರಲ್ಲೇ ಮಲಗ್ತಾರೆ ಮತ್ತು ಸಮಸ್ಯೆ ಸಮಸ್ಯೆ ಅಂತ ಓದಾಡ್ತಾರೆ ಯಾವಾಗ ನಿಮ್ಮ ಸೋಫಾ ಸೀಟ್ ಇದೆಯಲ್ವಾ ಅದು ಯಾವಾಗ ಜಿಗುಟು ಜಿಗುಟು ಆಗಿಬಿಡುತ್ತೆ ತುಂಬಾ ಅಲ್ವಾ ತುಂಬಾ ಎಣ್ಣೆ ಪಸೆ ಥರ ಇರ್ತದೆ ಅಂಥದ್ದನ್ನು ಇಟ್ಕೊಂಡಲ್ಲಿ ಆಟ ಅಂದಾಗ ಯಾವ ಕೆಲಸ ಹೇಳಿ ಯಾಕಂದರೆ ಸೋಫಾ ಸೀಟ್ ಬಂದದ್ದು ರಿಲೇಟೆಡ್ ಟು ಶುಕ್ರ ಆ ಶುಕ್ರನನ್ನೇ ಕೆಡಿಸಿಕೊಂಡ್ರಿ ನೀವು ಅಲ್ವಾ ನಿಮಗೆ ಕೂತ್ಕೊಳ್ಬೇಕು ಆರಾಮವಾಗಿ ಆರಾಮದಾಯಕ ತಾನೆ ಅದು ಅದನ್ನೇ ನೀವು ಕೆಡಿಸಿಕೊಂಡ್ರಿ ಅದರ ಮುಖಾಂತರ ಏನಾಯಿತು ನಿಮ್ಮ ನಿಮಗೆ ಕಂಫರ್ಟ್ ಲೈಫ್ ಏನು ಬೇಕು ಅದು ಸಿಗುವುದಿಲ್ಲ ಅಂದ್ರೆ ಮನೆಯಲ್ಲಿ ಯಾರು ಸ್ತ್ರೀಯರು ಇರ್ತಾರೆ ಅವರಿಗೆ ಬಹಳ ವಿಶೇಷವಾದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವ್ರ ತೊಂದರೆನ ಅನುಭವಿಸ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಬೇಕಾಯ್ತಲ್ಲ ಬೇಡ ತಾನೆ ಸುಮ್ಮನಾಗಿರ್ಬೇಕು ರೈಟ್ ಅದನ್ನೆಲ್ಲ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಇಟ್ಕೊಂಡಾಗಲೇ ನಿಮಗೆ ಯಾವ ರೀತಿ ಇಂಪ್ಯಾಕ್ಟ್ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರ ಅಡುಗೆ ಕೋಣೆ ನೋಡ್ಲಿಕ್ಕೆ ಹೋದ್ರೆ ಅಡುಗೆ ಕೋಣೆ ಓಕೆನಾ ಪಾತ್ರೆ ಎಲ್ಲ ಒಂದಷ್ಟು ಚಲ್ಲಂಪಿಲಿ ಮಾಡಿರ್ತಾರೆ ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿ ಇಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ ಯಾವುದನ್ನು ಕೂಡ ಮಾಡುದಿಲ್ಲ ಅಂದ್ರೆ ಒಂದು ಗ್ಯಾಸ್ ಸ್ಟವ್ ಇರುತ್ತೆ ಅದರ ಮೇಲೆ ಪದಾರ್ಥಗಳೆಲ್ಲ ಬಿದ್ದಿರ್ತವೆ ಓಕೆನಾ ಅದನ್ನು ಕೂಡ ಕ್ಲೀನ್ ಮಾಡಿದ್ರು ಆನಂತರ ಏನಾಗುತ್ತೆ ಅವರಿಗೆ ಕಂಫರ್ಟ್ ಲೈಫ್ ಅವರಿಗೂ ಬರೋದಿಲ್ಲ ಯಾಕಂದ್ರೆ ಶುಕ್ರನ ರಿಲೇಟಡ್ ನಿಮ್ಮ ಅಡುಗೆ ಕೋಣೆ ಏನುಂಟು ಸೌತ್ ಈಸ್ಟ್ ಅದು ರಿಲೇಟೆಡ್ ಟು ಶುಕ್ರ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಗ್ನಿಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡ್ತವೆ ಇತ್ತು ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಯಾವಾಗಲೂ ಭೂಮಿ ವಿಚಾರ ಸಮಸ್ಯೆ ಕಾಡುತ್ತೆ ಮನೆ ವಿಚಾರ ಸಮಸ್ಯೆ ಕಾಡುತ್ತೆ ಯಾವಾಗ ಮನೆ ಮಾಡುದು ಯಾವಾಗ ಒಳ್ಳೆ ಮನೆಗೆ ಹೋಗೋದು ಅಥವಾ ಭೂಮಿ ತಗೊಂಡಿದ್ದೀರಾ ಅದರ ಬಗ್ಗೆ ಚಿಂತೆ ನಿಮ್ಮನ್ನು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿಯಾಗಿದೆಯಾ ಸರಿಯಾಗಿಲ್ವಾ ನಾನು ಹೇಳ್ತೀನಿ ಇಂತಹ ಒಂದು ಪರಿಸ್ಥಿತಿ ಅಂದರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ ಅಗ್ನಿಮೂಲೆ ಅಲ್ಲಿ ಅಡುಗೆ ಕೋಣೆ ಇದೆ ಅದನ್ನು ಅಸ್ತವ್ಯಸ್ತವಾಗಿ ಮಾಡ್ಕೊಂಡಿದಿರಿ ಆ ಗ್ಯಾಸ್ ಸ್ಟವ್ ಏನಿದೆ ಅದರ ಮೇಲೆ ಎಲ್ಲ ಪದಾರ್ಥಗಳು ಬಿದ್ದಿರ್ತೇವೆ ನೀವು ಕ್ಲೀನೇ ಮಾಡಲ್ಲ ಏನೋ ಒಂದು ತರ ಹೋಗಿದ್ದೀರಿ ಅಂದಾಗ ಏನೋ ಒಂದು ತರ ಮಾಡ್ತಾ ಇದ್ದೀರಿ ಅಂದಾಗ ನಿಮಗೆ ಬಾಯಿಗೆ ಬಂದ ಹಾಗೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಸುಮ್ಮನೆ ಕೆಲವರಿಗೆಲ್ಲ ಪುರ್ಸೋತ್ತೇ ಇಲ್ಲ ಆ ಪರಿಸ್ಥಿತಿ ಓಕೆನಾ ನೋಡ್ಕೊಳ್ಳಿ ಆ ಸಂದರ್ಭದಲ್ಲಿ ನೀವೇನಾದರೂ ಒಂದು ಜಾಗವನ್ನು ಪರ್ಚೇಸ್ ಮಾಡಿದ್ದೀರಿ ಅಂದಾಗ ನಾನು ದೇವರಾಣಿಗೆ ಹೇಳ್ತೇನೆ ಆ ಜಾಗ ಸರಿ ಇಲ್ಲ ಅಂತಲೇ ಅರ್ಥ ಓಕೆ ಆ ಜಾಗ ಸರಿ ಇಲ್ಲ ಆ ಜಾಗದಲ್ಲಿ ಕನ್ಫರ್ಟಾಗಿ ಆಗಿ ಮನೆ ಕಟ್ಟಲಿಕ್ಕೆ ನಿಮ್ಮಿಂದಂತೂ ಆಗಲ್ಲ ಯಾಕಂದ್ರೆ ಶುಕ್ರನ ಎನರ್ಜಿನೇ ಕೆಡಿಸ್ಕೊಂಡು ಬಿಟ್ಟಿದ್ದೀರಾ ಎಲ್ಲಿ ನೀವು ಕನ್ಫರ್ಟಾದ ಮನೆ ಕಟ್ತೀರಾ ನಿಮ್ಮಿಂದ ಆಗದಂಥ ವಿಚಾರ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮನೆಯಲ್ಲಿ ಅಡುಗೆ ಕೋಣೆಯನ್ನು ಕೂಡ ಬಹಳಷ್ಟು ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪಾತ್ರೆ ಪಗಡಿಗಳನ್ನು ಒಂದು ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ನಿಮ್ಮ ಪ್ಲಾಟ್ಫಾರ್ಮ್ ಏನಿದೆ ನಿಮ್ಮ ಅಡುಗೆ ಕೊಂಡೆ ಅದನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರಾತ್ರಿ ಹೊತ್ತು ಯಾವುದೇ ಮುಸುರೆ ಪಾತ್ರೆಗಳನ್ನು ನೀವು ಅಲ್ಲಿ ಬೇಸಿನಲ್ಲಿ ಇಟ್ಟು ಹೋಗಿ ಮಲಗಬೇಡಿ ಅಂತ ಹೇಳ್ತೇನೆ ಆ ಮೊಸರು ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗ್ಯಾಸ್ ಸ್ಟವ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಒರೆಸಿ ಪದಾರ್ಥಗಳೆಲ್ಲ ಒರೆಸಿ ಗ್ಯಾಸ್ ಸ್ಟವ್ನ ಆ ಒಂದು ನೀವು ಸ್ಟಾರ್ಟ್ ಮಾಡಿದೆಯಲ್ವಾ ಅಂದರೆ ಗ್ಯಾಸನ್ನು ಸ್ಟಾರ್ಟ್ ಮಾಡುವಂತಹ ಬಟನ್ ಇದೆಯಲ್ವ ಆ ಬಟನ್ನ ಒಳಗಡೆ ಸಮೇತ ಏನಿರ್ತದೆ ಕೊಳೆಗೆ ಕೂತಿರ್ತದೆ ನೀವು ಅದನ್ನು ನೋಡಿರೋದಿಲ್ಲ ಓಕೆನಾ ಅದನ್ನು ಸಮೇತ ನೀವು ತೆಗಿಬೇಕಾಗುತ್ತೆ ಪ್ರತಿದಿನ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಅರ್ಥ ಆಗುತ್ತಾ ನಿಮಗೆ ಸೊ ಇದನ್ನೆಲ್ಲ ಮಾಡಬೇಕು ಅದರ ಒಳಗೊಳಗೆ ಅದರ ಒಳಗೊಳಗೆ ಏನಿರ್ತದೆ ನೋಡಿ ಅದರ ಒಳಗೊಳಗೇನೆ ತುಂಬಾ ಕೊಳೆ ಕೂತಿರ್ತದೆ ಸೊ ಇದೇನು ಗೊತ್ತಾ ನೀವೇನು ಆ ಒಂದು ಗ್ಯಾಸ್ ಸ್ಟವಿನ ಬಟನ್ ಅನ್ನು ಸ್ಟಾರ್ಟ್ ಮಾಡ್ತಿರಲ್ವ ಅದು ಸ್ಟಾರ್ಟ್ ಮಾಡುವಂಥದ್ದು ಅದು ಮಂಗಳನಿಗೆ ಸಂಬಂಧಪಟ್ಟದ್ದು ಎನರ್ಜಿಯನ್ನು ಕ್ರಿಯೇಟ್ ಮಾಡೋ ಹಾಗಾದ್ರೆ ಮಂಗಳನ ಪೊಸಿಷನ್ ಕೆಟ್ಟು ಹೋಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸಮೇತ ಕ್ಲೀನ್ ಮಾಡಬೇಕು ನೀವು ಅಷ್ಟು ಕ್ಲೀನ್ ಮಾಡಿ ಎಲ್ಲವನ್ನು ಕೂಡ ನೀಟಾಗಿ ಒರೆಸಿ ಆನಂತರ ರಾತ್ರಿ ಮಲಗುವಾಗ ಆ ಗ್ಯಾಸ್ ಸ್ಟವ್ ಏನಿದೆ ಅದರ ಮೇಲೆ ಸ್ವಲ್ಪ ಹಾಲನ್ನು ಚಿಮುಕಿಸಿ ನೀವು ಮಲಗಿ ಅಂತ ಹೇಳ್ತೇನೆ ನೋಡಿ ನಿಮಗೆ ಭೂಮಿ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮನೆ ಕಟ್ಟುವ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಗಂಡ ಹೆಂಡಿ ಮಧ್ಯೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅದು ಇರಬಹುದು ಆನಂತರ ನಿಮಗೆ ದುಡ್ಡಿನ ವಿಚಾರ ಬಹಳ ಮುಖ್ಯವಾಗಿ ಎಲ್ಲ ಕೂಡ ಒಂಥರ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಈ ಟೆಕ್ನಿಕ್ ಈಗ ಹೊಸದಾಗಿ ನಾನು ಏನು ಹೇಳ್ತಾ ಇಲ್ಲ ನಾನು ಟಿವಿಯಲ್ಲಿ ಎಷ್ಟು ವರ್ಷ ಆಯಿತು ಹನ್ನೊಂದು ವರ್ಷ ಇದು ಈಗ ಹನ್ನೆರಡನೇ ವರ್ಷ ಬಲೇ ಸ್ವಲ್ಪ ಸಮಯ ಗ್ಯಾಪ್ ಕೊಟ್ಟಿದ್ದೇನೆ ಅದು ಬಿಟ್ಟರೆ ನಾನು ನಿರಂತರವಾಗಿದ್ದೇನೆ ಅದಕ್ಕೋಸ್ಕರ ಇದನ್ನು ಆವತ್ತಿಂದ ಇವತ್ತಿನವರೆಗೆ ಹೇಳ್ತಾನೆ ಇದ್ದೇನೆ ಯಾರೆಲ್ಲ ಫಾಲೋ ಮಾಡಿದ್ದಾರೆ ಅವರೆಲ್ಲರೂ ಗೆದ್ದು ಬಿಟ್ಟಿದ್ದಾರೆ ಯಾರೆಲ್ಲ ಈಗ ಹೊಸದಾಗಿ ನೋಡ್ತಾ ಇದ್ದಾರೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನೇ ಗೆದ್ದು ಬಿಡ್ತೀರ ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಳಿಗೆ ಸ್ಟಾರ್ಟ್ ಆಗೋದಕ್ಕೆ ನಾವು ಗೊತ್ತಾಯಿತು ಕರೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಓಕೆ ಸಮಯ ತುಂಬಾ ಸಮಯ ತಾಯಿ ಈವ್ನಿಂಗ್ ಸರ್ ಸರ್ ಅದು ಈವ್ನಿಂಗ್ ಟೈಮ್ ಸರಿಯಾಗಿ ಗೊತ್ತಿಲ್ಲ ಸರ್ ಅದು ಅಡಾಪ್ಟ್ ಮಾಡಿರೋದ್ರಿಂದ ಬ್ಯಾಂಗ್ಳೂರಲ್ಲೇ ನಗರಲ್ಲಿ ಟೈಮಿಂಗ್ ಸರಿಯಾಗಿ ಗೊತ್ತಿಲ್ಲ ಸರ್ ಟೈಮ್ ನಿಮ್ಗೆ ನಿಮಗೆ ಸಮಯ ಅವರು ಅಯ್ಯೋ ಅಮ್ಮ ಅಮ್ಮ ನನ್ಗೆ ಕತೆ ಬೇಡ ತಾಯಿ ಓಕೆನಾ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಮಕ್ಳು ಏನ್ ಹೇಳ್ತಾರೆ ಹೋದ್ರೆ ಎಲ್ಲ ಇವ್ರಿಗೆಲ್ಲ ಹಠ ಜಾಸ್ತಿ ಇರ್ತದೆ ಹೇಳಿದು ಕೇಳಲ್ಲ ನೀವ್ ಹೇಳಿದಾಗ ಇರುದಿಲ್ಲ ಅವ್ರು ಬೇರೆನೆ ರೀತಿಯಲ್ಲಿ ಇರ್ತಾರೆ ಹಾಗೇನೆ ತಾನೇ ಇರುದು ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಇಲ್ಲ ಅಮ್ಮ ನಿಮ್ಗೆ ಆಯ್ತಾ ಅದು ಬಹಳ ಸಮಸ್ಯೆ ನೋಡಿ ಯಾಕಂದ್ರೆ ಬುಧನ ಪರಿಸ್ಥಿತಿ ಚೆನ್ನಾಗಿಲ್ಲ ಬುಧ ಕೆಟ್ಟೋಗಿರ್ತಾನೆ ಅದಕ್ಕೆ ಮಕ್ಕಳು ಆ ಮಗಳನ್ನ ಏನ್ ತಂದಿದ್ದೀರಾ ಅವಳು ತುಂಬಾನೇ ಹಠ ಮಾಡ್ತಾಳೆ ತುಂಬಾನೇ ಹಠ ಮಾಡ್ತಾಳೆ ಅವಳು ಯಾರ ಮಾತನ್ನ ಕೇಳಕ್ ಇಷ್ಟಪಡಲ್ಲ ಅವಳಿಗೆ ಬೇಕಾದಾಗ ಇರ್ತಾಳೆ ಈ ಪರಿ ಅಂದ್ರೆ ಉಗ್ರ ರೂಪ ತಾಳ್ತಾಳೆ ಅಂತೋಣಮ್ಮ ರೈಟಾ ಏನ್ ಮಾಡೋಣ ಈಗ ಅಲ್ವಾ ನಾನ್ ಪರಿಹಾರ ಹೇಳ್ಕೊಡ್ತೀನಿ ಅದನ್ನ ಮಾಡ್ಕೊಳ್ಳಿ ಓಕೆನಾ ಅಥವಾ ಅಷ್ಟೇ ಮಾಡಿ ಬೇರೆ ನಿಮ್ಮಿಂದ ಬೇರೆ ಏನು ಕೂಡ ಆಗಲ್ಲ ಯಾಕಂದರೆ ಅದು ಏನು ಗೊತ್ತಾ ನಿಮ್ಮೊಂದು ಮಾತು ಹೇಳ್ತೇನೆ ಚಂದ್ರಕಲಾ ಮೇಡಮ್ ತೋ ಇದು ಒಂದು ಜನ್ಮದ ಕರ್ಮ ನಿಮ್ಮದು ರೈಟ್ ಯಾಕಂದರೆ ಒಂದು ಜನ್ಮದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದೀರಾ ನಿಮ್ಮ ಮಕ್ಕಳನ್ನು ಐಸೋಲೇಷನಲ್ಲಿ ಇಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ ಹೊಡೆತ ಬಡೆತ ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆ ಮಕ್ಕಳಾಗಲಿಲ್ಲ ಒಂದೇ ವಿಚಾರ ಎರಡನೇದು ಏನಂದ್ರೆ ಏನು ನೀವು ಅಡಾಪ್ಟ್ ಮಾಡಿ ತಂದಿದ್ದೀರಿ ಅದು ನಿಮ್ಮ ಹೋದ ಜನ್ಮದ ಮಕ್ಕಳ ಹೋದ ಜನ್ಮದಲ್ಲಿ ಯಾರು ಮಕ್ಕಳಿದ್ರಲ್ವ ಅದೇ ಬಂದದ್ದಮ್ಮ ಈಗ ನಿಮಗೆ ತೊಂದರೆ ಕೊಡಲಿಕ್ಕೆ ಅರ್ಥ ಆಯ್ತು ಈಗ ಕರ್ಮ ಯಾವತ್ತೂ ಕೂಡ ಬಿಡೋದಿಲ್ಲಮ್ಮ ಕರ್ಮ ನಿಮ್ಮನ್ನು ಬಿಡೋಲ್ಲ ಎಷ್ಟೇ ಚೆನ್ನಾಗಿರಿ ಚಂದ್ರಕಲಾ ಮೇಡಮ್ ಓಕೆನಾ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಅಂತೂ ಇರುತ್ತೆ ಮಾನಸಿಕ ನೆಮ್ಮದಿ ಇಲ್ಲ ಎಲ್ಲ ಪಡ್ಕೊಂಡೇ ಬಂದಿರ್ತೀರ ನೀವು ರೈಟ್ ತಾನೆ ಆತ್ ಓಕೆನಾ ತೊ ಅದಕ್ಕೋಸ್ಕರ ಈ ಮಗು ಏನು ಬಂದಿದೆ ಅಲ್ಲೋ ಇದು ನಿಮಗೆ ಉಪದ್ರ ಕೊಡುತ್ತೆ ಓಕೆನಾ ಸಹಿಸಿಕೊಳ್ಬೇಕಾಗುತ್ತೆ ಅದನ್ನು ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದು ಜನ್ಮದಲ್ಲಿ ಆ ರೀತಿ ನೀವು ಪ್ರಾಬ್ಲಮ್ ಅದಕ್ಕೆ ಅದಕ್ಕೇನು ಹೇಳೋದು ಕರ್ಮ ಅಂತ ಈ ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲಮ್ಮ ನಾವು ಈಗಿನ ಮಟ್ಟದಲ್ಲಿ ಕೂಡ ಒಳ್ಳೆ ಬುತ್ತಿ ಕಟ್ಟಬೇಕು ಮುಂದಿನ ಜನ್ಮಕ್ಕೆ ಬೇಕಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ ಸದ್ಯಕ್ಕೆ ಚಂದ್ರಗಲ್ಲ ಮೇಡಮ್ ಒಂದು ಪರಿಹಾರ ಹೇಳ್ಕೊಡ್ತೀವಿ ಏನು ಗೊತ್ತಾ ಹೆಸರು ಇದೆಯಲ್ಲಮ್ಮ ಹೆಸರು ಕಾಳು ಅದನ್ನು ಪ್ರತಿದಿನ ನೀರಲ್ಲಿ ಹಾಕಿಮ್ಮ ರಾತ್ರಿ ಹೊತ್ತು ಒಂದು ಹಿಡಿಯಷ್ಟು ಒಂದು ಎರಡು ಹಿಡಿಯನ್ನು ಹಾಕಿ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಡಿ ಆನಂತರ ನಿಮ್ಮ ಮಗು ಏನಿದೆ ಅದು ಅದಕ್ಕೆ ನಿವಾಳಿಸ್ ತೆಗೀರಿಮ್ಮ ವೈಷ್ಣವಿಗೆ ಅದನ್ನು ನಿವಾಳಿಸ್ ತೆಗೆದು ಅದನ್ನು ಹಕ್ಕಿಗಳಿಗೆ ಹಾಕಿಮ್ಮ ಇದನ್ನು ಪ್ರತಿದಿನ ಮಾಡ್ಕೊಳ್ಳಿಮ್ಮ ಮೆಲ್ಲ 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 ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕೋ ಫ್ರೀ ಬರ್ಡ್ ಆಗಿಬಿಡ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಸೊ ಇದೊಂದು ಅತ್ಯುತ್ತಮವಾದ ಪರಿಹಾರ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತೀರ ಓಕೆ ಎರಡನೇದು ಎರಡನೇದಾಗ ಏನು ಮಾಡಬೇಕು ಗೊತ್ತಾ ಒಂದು ಸಣ್ಣ ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿ ಮಗಳಿಗೆ ನಿವಾರಿಸ್ ತೆಗೆದು ಅದನ್ನು ನೈಋತ್ಯ ಭಾಗದಲ್ಲಿ ಇಟ್ಕೊಳ್ಳಿಮ್ಮ ಓಕೆನಾ ಒಂದು ಬೆಲ್ಲದ ತುಂಡು ಅದನ್ನ ಮಗಳಿಗೆ ನಿವಾಳಿಸ್ ತೆಗೆದು ನೈಋತ್ಯದ ಭಾಗದಲ್ಲಿ ಇಟ್ಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ಲೇ ಇರಲಿ ಆನಂತರ ನೀವು ಅದನ್ನ ವಾರ ವಾರ ಬೇಕಾದ್ರೆ ಚೇಂಜ್ ಮಾಡಿ ಪರವಾಗಿಲ್ಲ ಇದರ ಮುಖಾಂತರ ಮಗಳು ಸಾಫ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಓಕೆನಾ ಮೂರನೇದಾಗಿ ಏನು ಮಾಡಬೇಕು ನೀವು ಮಗಳಿಗೆ ತೊಗರಿ ಬೆಳೆ ಇದೆಯಲ್ಲಮ್ಮ ತೊಗರ್ಬೇಳೆ ತೊಗರಿ ಬೆಳೆ ಗೊತ್ತಮ್ಮ ತುವಾರ್ಕಿ ದಾಲ್ ಓಕೆನಾ ಆ ತೊಗೋರು ಬೆಳೆಯಿಂದ ಇಡೀ ಬಾಡಿಗೆ ಏಳು ಸುತ್ತು ನಿವಾಣಿಸ್ ತೆಗೆದು ಅದನ್ನು ಹೊರಗಡೆ ಹಾಕಿಮ್ಮ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಇದನ್ನು ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಳಿಮ್ಮ ಓಕೆನಾ ಆನಂತರ ಮನೆಯಲ್ಲಿ ಏನು ಮಾಡಬೇಕು ಆದಷ್ಟು ರೆಡ್ ಕಲರನ್ನು ಅವಾಯ್ಡ್ ಮಾಡಿ ಮಗಳಿಗೆ ರೆಡ್ ಕಲರನ್ನು ಕೊಡಬೇಡಿ ರೆಡ್ ಕಲರ್ನ ಬಟ್ಟೆಯನ್ನು ಅವಾಯ್ಡ್ ಮಾಡಿ ಲೈಟ್ ಕಲರ್ ಯಾವುದಾದ್ರೂ ಪರವಾಗಿಲ್ಲ ಕು ಅವಳು ಮಳಗುವ ಶೀಟ್ ಸಮೇತ ರೆಡ್ ಕಲರ್ ಇರಬಾರ್ದಮ್ಮ ಅಷ್ಟು ನೀವು ಅದನ್ನು ಒಂದು ಪ್ರಿಕಾಷನ್ ತಗೊಳ್ಳಿಮ್ಮ ಇದರ ಮುಖಾಂತರ ಮೆಲೆಮೆಲ್ಲ ಮೆಲೆಮೆಲ್ಲ ಮೆಲೆ ಮೆಲ್ಲ ಏನತ್ತೆ ನಿಮಗೆ ರಿಸಲ್ಟ್ ಬರುವಂತಹ ಎಲ್ಲ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತಮ್ಮ ಸೊ ಹೆದರುವಂಥ ಅವಶ್ಯಕತೆ ಇಲ್ಲ ಒಂದು ದಾರಿ ಕಂಡು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿ ತಾಯ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಓಕೆ ಗೊತ್ತಾಯಿತು ಅದಕ್ಕೇನು ಹೇಳೋದು ಕರ್ಮ ಅಂತ ಇದೆಯಲ್ಲೋ ಅದು ಯಾರನ್ನು ಕೂಡ ಬಿಡೋಲ್ಲ ಈ ಜನ್ಮದಲ್ಲಿ ಏನು ಮಾಡ್ತಿರಲ್ಲ ಮುಂದಿನ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಉಂಟು ನಮಗೆ ರೈಟಾ ಓಕೆನಾ ಅದಕ್ಕೆ ಬುತ್ತಿ ಕಟ್ಟೋದು ಇದೆಯಲ್ಲ ಈಗೇನು ಕಟ್ತಾ ಇದೆ ಅದು ಬಹಳ ಚೆನ್ನಾಗಿರಬೇಕು ಓಕೆನಾ ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿ ನಾನು ಎಷ್ಟೋ ಕೇಸ್ಗಳನ್ನು ನೋಡಿದ್ದೇನೆ ನಾನು ಸೊ ಜ್ಯೋತಿಷ ಜ್ಯೋತಿಷಲ್ಲಿ ಎಷ್ಟು ವರ್ಷ ಆಯಿತು ನನಗೆ ಕಡಿಮೆ ಅಂದರೂ ಕೂಡ ಫೋರ್ಟಿ ತ್ರೀ ಇಯರ್ಸ್ ನಲ್ವತ್ತ ಮೂರು ವರ್ಷ ಆಯಿತು ನನಗೆ ಜ್ಯೋತಿಷದಲ್ಲಿ ಬಂದು ಓಕೆನಾ ಪ್ರೊಫೆಷ್ನಲ್ಲಿ ಮಾಡಿಕೊಂಡು ಹತ್ತು ಹದಿನೈದು ವರ್ಷ ಆಯಿತು ಟಿ ವಿಯಲ್ಲಿ ಇದ್ದುಕೊಂಡು ಹನ್ನೊಂದು ವರ್ಷ ಮತ್ತು ಈಗ ಹನ್ನೆರಡನೇ ವರ್ಷ ರೈಟಾ ಸೊ ಇದು ಅರ್ಥ ಮಾಡಿ ಯಾಕೆ ಹೇಳಿ ಯಾಕಂದರೆ ಕರ್ಮದ ಫಲ ಏನು ಅದು ನಾನು ಆಲ್ರೆಡಿ ಕಂಡುಕೊಂಡಿದ್ದೇನೆ ನನಗೆ ಗೊತ್ತಾಗಿದೆ ಕರ್ಮ ಅಂದರೆ ಏನು ಅದು ಯಾವ ರೀತಿ ಇಂಪ್ಯಾಕ್ಟನ್ನು ಕೊಡಿದೆ ನಾವು ಈಗ ಎಣಿಸ್ತೇವೆ ಕಣ್ಣು ಮುಚ್ಚಿಕೊಂಡು ಮಾಡಿದರೆ ಯಾರೂ ನೋಡೋದಿಲ್ಲ ಅಲ್ಲೊಂದು ರೆಕಾರ್ಡ್ ಇದೆ ಆಯಿತಾ ಅಲ್ಲೊಂದು ಸಿ ಸಿ ಟಿ ವಿ ಇದೆ ಅದು ಯಾವ್ದು ಕ್ಯಾಪ್ಚರ್ ಮಾಡ್ತಾನೆ ಇರುತ್ತೆ ಪ್ರಕೃತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಅಸಲು ಬಡ್ಡಿ ಎಲ್ಲನೂ ಬರುತ್ತೆ ಯಾವುದು ಕೂಡ ಲೆಕ್ಕಾಚಾರ ಇಲ್ಲದೆ ಯಾವುದು ಕೂಡ ಈ ಪ್ರಕೃತಿಯಲ್ಲಿ ನಡೆಯುವುದಿಲ್ಲ ಆಗೋದು ಇಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗಿಂದಲೇ ಒಳ್ಳೆ ಬುತ್ತಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಅಂತೂ ಮಾಡಿ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆ ಈಗ ಗೊತ್ತಾಯಿದ್ರೆ ನಿಮಗೆ ನಿಮ್ಮ ಅಡುಗೆ ಕೋಣೆನ ಯಾವ ರೀತಿ ನೀವು ಮೇಂಟೈನ್ ಮಾಡಬೇಕಂತ ದಯವಿಟ್ಟು ಇದನ್ನು ಮಾಡಿ ಅಂತ ಅದರ ಮುಗದು ನೋಡಿ ನಿಮಗೆ ಹಣಕಾಸಿನ ಇದ್ದಂಥ ಸಮಸ್ಯೆಗಳು ಗಂಡ ಹೆಂಡತಿ ಮಧ್ಯೆ ಇದ್ದಂತಹ ಸಮಸ್ಯೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ದೂರ ಆಗುತ್ತೆ ಅಷ್ಟೇ ಅಲ್ಲ ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ಯಾವಾಗ ಅಡುಗೆ ಕೋಣೆನ ಮೇಂಟೈನ್ ಮಾಡ್ತಾರೆ ನಿಮ್ಮ ಮಗನಿಗೆ ಮದುವೆ ಆಗಬೇಕು ಆ ಯೋಗ್ಯ ವಯಸ್ಕ ಮಗ ಇದ್ದಾನೆ ಮಗನಿಗೆ ವಿಶೇಷವಾಗಿ ಮಗನಿಗೆ ಹೇಳ್ತಾ ಮಗನಿಗೆ ಮದುವೆ ಆಗಬೇಕು ಅವಳಿಗೆ ಒಳ್ಳೆ ವಧು ಬರಬೇಕು ಅಂದರೆ ಒಳ್ಳೆ ಹುಡುಗಿ ಮನೆಗೆ ಕಾಲಿಡ್ಬೇಕಂದಾಗ ನಿಮ್ಮ ಅಡುಗೆ ಕೋಣೆ ಅಷ್ಟೇ ಚೆನ್ನಾಗಿರಬೇಕು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಡುಗೆ ಕೋಣೆ ಯಾವ ರೀತಿ ಮೇಂಟೈನ್ ಮಾಡಿದ್ದೀರಾ ಅದೇ ರೀತಿಯ ಹುಡುಗಿ ನಿಮ್ಮ ಮಗನಿಗೆ ಹೆಂಡತಿಯಾಗಿ ಬರ್ತಾಳೆ ತೋ ಇದು ಪಕ್ಕ ಓಕೆನಾ ಈಗ ಅಡುಗೆ ಮನೆಯನ್ನು ಕೆಡ್ಸ್ಕೊಂಡಿದ್ದೀರಾ ಅಂಥದ್ದೇ ಹುಡುಗಿ ಬರ್ತಾಳೆ ಅಲ್ವಾ ನಿಮ್ಮನ್ನು ಲಗಡಿ ತೆಗೆದು ಬಿಡ್ತಾಳೆ ಬಂದು ಇದು ಪರಿಸ್ಥಿತಿ ಅಲ್ಲೋ ಕೆಲವ್ರಿಗೆಲ್ಲಿ ಇರ್ತಾ ನನ್ನ ಮಗ ಚೆನ್ನಾಗಿರಬೇಕು ಅವ್ನಿಗೆ ಒಳ್ಳೆ ಮದುವೆ ಆಗಬೇಕು ಒಳ್ಳೆ ಹುಡುಗಿ ಬರಬೇಕು ಎಜುಕೇಟೆಡ್ ಬೋ ಅಷ್ಟು ಬೇಕಾ ಅಥವಾ ನಿಮ್ಮ ನಿಮ್ಮ ಅಡುಗೆ ಕೋಣೆಯನ್ನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿ ಬೇಡವಾ ಅಥವಾ ಹಾಗೇನೆ ಬಿಡಿ ಓಕೆನಾ ಬರುವ ಹುಡುಗಿ ಕೂಡ ಹಾಗೇನೆ ಇರ್ತಾಳೆ ತೋ ನಿಮ್ಮನ್ನು ಲಗಡಿ ತೆಗೆಯೋದಂತೂ ಪಕ್ಕ ಮದುವೆ ಜೀವನನು ಸರಿ ಇರಲ್ಲ ಮಕ್ಕಳು ಕೂಡ ಆಗೋದು ಕಷ್ಟ ಆಗುತ್ತೆ ಬೆಡ್ರೂಮ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅತ್ತೆ ಸೊಸೆಗೆ ವಿಪರೀತ ಜಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಡಿವೋರ್ಸ್ ಆಗುತ್ತೆ ತೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ತೊ ಅದಕ್ಕೆ ಅದಕ್ಕೆ ಪರಿಹಾರ ಏನು ಅಡುಗೆ ಚೆನ್ನಾಗಿ ಇಟ್ಕೊಂಡು ನಿನ್ನೇನು ಹೇಳಿದೀನಿ ಅಲ್ಲಿ ಸ್ಟೋರ್ ರೂಮ್ ಇದ್ದಾಗ ಅದನ್ನು ಮೊದಲೇ ಮೇಂಟೈನ್ ಮಾಡಿ ಅದನ್ನು ರೂಮನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸಿದ್ರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಓಕೆನಾ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿರುವಂಥ ಟಾಯ್ಲೆಟ್ಸ್ ಓಕೆನಾ ಈ ಟಾಯ್ಲೆಟ್ಸ್ನ ಒಂದು ಎನರ್ಜಿ ಏನಿದೆ ಅದು ಶನಿ ಮತ್ತು ರಾಹುವಿಗೆ ಸಂಬಂಧಪಟ್ಟಂತೆ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅಲ್ವಾ ಏನಿತ್ತು ನಾವು ಚುಂಬು ತಗೊಂಡು ಹೊರಗಡೆ ಹೋಗ್ತಾಯಿತ್ತು ಎಲ್ಲರೂ ಕೂಡ ರೈಟ್ ತಾನೆ ಮೈದಾನಕ್ಕೆ ಹೋಗ್ತಾಯಿದ್ರು ಎಲ್ಲರೂ ಕೂಡ ಅಲ್ವಾ ಅಥವಾ ಈ ಪರಿಸ್ಥಿತಿ ಇತ್ತು ಮನೆಯೊಳಗೆ ಯಾವುದು ಕೂಡ ಗಲೀಜೆ ಇರ್ತಾ ಇರಲಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಆ ಒಂದು ಟಾಯ್ಲೆಟ್ನ ವಿಚಾರ ಬರ್ತಾನೆ ಇರ್ತಾ ಇರಲಿಲ್ಲ ರೈಟ ಈಗ ಮನೆ ಒಳಗೇನೆ ಎಲ್ಲ ಬಂದುಬಿಟ್ಟು ಏನಾಯಿತು ರಾಹು ಶನಿ ಎಲ್ಲರೂ ಕೂಡ ಮನೆಯಲ್ಲೇ ಆಟ ಆಡ್ತಾ ಇದ್ದಾರೆ ತೊ ಈ ಪರಿಸ್ಥಿತಿ ಆವಾಗ ಯಾವಾಗ ನೀವು ನಿಮ್ಮ ಟಾಯ್ಲೆಟನ್ನು ತುಂಬಾ ಕ್ಲೀನ್ ಇಟ್ಕೊಳ್ತೀರ ನೆನ್ಪಿಟ್ಕೊಳ್ಳಿ ತುಂಬ ಕ್ಲೀನ್ ಆಗಿಟ್ಕೊಳ್ಳ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನೋಡಿ ಟಾಯ್ಲೆಟ್ನ ಒಳಗಡೆ ಯಾವ ಕಲರ್ ಇರಬೇಕು ಅಲ್ಲಿ ಹೆಚ್ಚಾಗಿ ವೈಟ್ ಕಲರ್ ವೈಟ್ ಕಲರ್ನ ಅಥವಾ ಕ್ರೀಮ್ ಕಲರ್ನ ಟೈಲ್ಸ್ ಇರಬೇಕು ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಒಂದು ವೇಳೆ ಬ್ಲೂ ಕಲರ್ ಟೈಲ್ಸ್ ಇದೆ ಒಂದು ವೇಳೆ ರೆಡ್ ಕಲರ್ ಟೈಲ್ಸ್ ಇದೆ ಈಗ ಹೋಯಿತು ಅಂತ ಲೆಕ್ಕ ಈಗ ಅನುಭವಿಸ್ಬೇಕು ನೀವೆಲ್ಲ ರೀತಿಯಲ್ಲಿ ಕೂಡ ಅದು ಆಗದಂಥ ವಿಚಾರ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರಲ್ಲಿ ನೋಡಿ ನಾನು ಯಾರ ಮನೆಯಲ್ಲಿ ಟಾಯ್ಲೆಟ್ಗೆ ಬ್ಲೂ ಕಲರ್ ಟೈಲ್ಸ್ ಇದೆ ಅವರ ಮನೆಯಲ್ಲಿ ಯಜಮಾನನೇ ಸರಿ ಇಲ್ಲದನ್ನು ನೋಡಿದ್ದೇನೆ ಯಜಮಾನನೇ ಸರಿ ಇಲ್ಲ ಯಜಮಾನನೇ ಹೇಳಿದ್ದನ್ನು ಕೇಳಲ್ಲ ಯಜಮಾನ ನನಗೆ ಯಾವುದು ಕೂಡ ಬೇಕಾಗಿಲ್ಲ ಈ ಪರಿಸ್ಥಿತಿಯನ್ನು ಅಲ್ಲಿ ಎದುರಿಸ್ತಾ ಇದ್ದಾರೆ ರೈಟ್ ಯಾಕಂದರೆ ಆ ಬ್ಲೂ ಕಲರ್ ಬಂದು ಶನಿಗೆ ಸಂಬಂಧಪಟ್ಟಂತೆ ರಾಹುಗೆ ಸಂಬಂಧಪಟ್ಟಂತೆ ಉಲ್ಟ ನಿಮ್ಮ ಟಾಯ್ಲೆಟ್ ಕೂಡ ರಾಹುಗೆ ಸಂಬಂಧಪಟ್ಟ ಕೆಲಸ ಮಾಡೋದರಿಂದ ಡಿಸ್ಪೋಸಲ್ ಆ್ಯಕ್ಟಿವಿಟೀಸ್ ಉಂಟಲ್ಲಿ ಸೊ ಅದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿ ರೆಡ್ ಕಲರ್ ಇದ್ದಾಗ ಮನೆಯಲ್ಲಿ ವಿಪರೀತ ಜಗಳಗಳು ಆಕ್ಸಿಡೆಂಟ್ ಆಗಿದ್ದನ್ನು ನಾನಂತೂ ನೋಡಿದ್ದೇನೆ ಅದಕ್ಕೋಸ್ಕರ ಟಾಯ್ಲೆಟನ್ನು ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಅಲ್ಲಿ ನಾನು ಹೇಳ್ತೇನೆ ಏನು ಗೊತ್ತಾ ಟಾಯ್ಲೆಟ್ನೊಳಗೆ ಏನು ಮಾಡಬೇಕು ನಿಮಗೆ ಸೈಂದ ವಲವಣ ಅಂತ ಬರುತ್ತೆ ಅಲ್ವಾ ಸೈಂದ ವಲವಣ ಅದು ಸಾಧಾರಣ ಉಪ್ಪು ಅದು ಅದು ಪಿಂಕ್ ಕಲರಲ್ಲಿರುತ್ತೆ ಓಕೆನಾ ನೀವು ಈಗ ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಅದನ್ನು ತರ್ಸ್ಕೊಂಡು ಬಂದು ಅದನ್ನೊಂದು ಬಾಲಲ್ಲಿ ಹಾಕಿ ಟಾಯ್ಲೆಟ್ನ ಒಳಗಡೆ ಇಟ್ಟು ಬಿಡಿ ಅಂತ ಹೇಳ್ತೇನೆ ಟಾಯ್ಲೆಟ್ನ ನೆಗೆಟಿವಿಟಿ ಏನುಂಟು ನೆಗೆಟಿವಿಟಿ ಇಂಪ್ಯಾಕ್ಟ್ ಏನುಂಟು ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ಇನ್ನು ಕೆಲವೆಲ್ಲ ಅದು ಆಗಿಲ್ಲ ಅಂದರೆ ಅದಕ್ಕೆ ಮತ್ತೆ ಪರಿಹಾರ ಮಾಡಬೇಕಾಗುತ್ತೆ ಕೆಲವು ಟಾಯ್ಲೆಟ್ ಬ್ಲಾಕ್ ಮಾಡುವಂಥ ಕೆಲವು ಸಿಸ್ಟಮ್ ಇದೆ ಆ ಸಿಸ್ಟಮನ್ನು ಇಟ್ಕೊಂಡು ಟಾಯ್ಲೆಟನ್ನು ಬ್ಲಾಕ್ ಮಾಡಿ ಯಾವಾಗ ನಿಮ್ಮ ಟಾಯ್ಲೆಟೇ ಸರಿಯಾಗಿಲ್ಲ ಟಾಯ್ಲೆಟೇ ಪ್ರಾಬ್ಲಮ್ ಆಗ್ತದೆ ಅಂತ ಮನೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಅಸ್ತವ್ಯಸ್ತವಾಗಿ ನಡೆಯುತ್ತವೆ ಯಾವಾಗ ನಿಮ್ಮ ಮನೆಯ ಹಣದ ವಿಚಾರ ಇರ್ಬೋದು ನಿಮ್ಮ ಆರೋಗ್ಯದ ವಿಚಾರ ಇರ್ಬೋದು ನಿಮ್ಮ ಸಂಬಂಧಗಳ ವಿಚಾರ ಇರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ಅದು ಅಸ್ತವ್ಯಸ್ತವಾಗಿದೆ ಸರಿಪಡಲಿಕ್ಕೆ ಸರಿಪಡಿಸ್ಲಿಕ್ಕೆ ಆಗ್ತಾನೆ ಇಲ್ಲ ಎಲ್ಲಿಂದ ಹಿಡಿಯುವುದಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತಾ ಇದ್ದೀರಿ ಅಂದಾಗ ನಾನ್ ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲಿ ನಿಮ್ಮ ಟಾಯ್ಲೆಟಲ್ಲಿ ಪ್ರಾಬ್ಲಮ್ ಇದೆ ನಿಮ್ಮ ಟಾಯ್ಲೆಟ್ ಎಲ್ಲಿ ಮಾಡಿದರೆ ಅಲ್ಲಿನೂ ಪ್ರಾಬ್ಲಮ್ ಇದೆ ಆದರೆ ಟಾಯ್ಲೆಟ್ನ ಒಳಗಡೆ ಕೂಡ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಿ ತಂಟು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕಂದ್ರೆ ನಿಮಗೆ ಗೊತ್ತಾಗ್ತದೆ ರಾಹುವಿನ ಟೋಟಲಿ ಕಂಡೀಷನ್ ಏನುಂಟು ಅದು ಕೆಟ್ಟೋಗಿರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಜಾತಕದಲ್ಲಿ ನೋಡಿ ರಾಹು ಮತ್ತು ಕೇತು ಇದು ಎರಡು ಪ್ಲಾನೆಟ್ಸ್ ಇದ್ದಲ್ಲಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲಾನೆಟ್ಸ್ ಸೊ ಈ ಎರಡು ಪ್ಲಾನೆಟ್ಸೇ ನಿಮಗೆ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಕೆಟ್ಟ ರಿಸಲ್ಟನ್ನು ಕೊಡುವಂಥದ್ದು ಇದರ ಬಗ್ಗೆ ಕೂಡ ಒಂದು ಖಂಡಿತ ಮಾತಾಡ್ತೇನೆ ಈಗ ಹಲವಾರು ವಿಚಾರಗಳನ್ನು ವಾಸ್ತು ಬಗ್ಗೆ ನಿಮ್ಮ ಜೊತೆ ಹಂಚಿಕೊಂಡು ಬಿಟ್ಟೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಮನೆಯನ್ನು ಎಲ್ಲ ರೀತಿಗಳು ಇಟ್ಕೊಳ್ಳಿ ಎಲ್ಲ ವಸ್ತುಗಳನ್ನು ಕೂಡ ಮೇಂಟೈನ್ ಇಟ್ಕೊಳ್ಳಿ ಎಲ್ಲ ವಸ್ತುಗಳನ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ನೀವು ಅಲ್ವಾ ಅದು ಕೆಲಸ ಮಾಡುತ್ತೆ ನಿಮ್ಮ ಪಾಲಿಗೆ ಅದು ಒಳ್ಳೆಯ ರೀತಿಯ ರಿಸಲ್ಟನ್ನು ಕೊಡುತ್ತೆ ಎಷ್ಟು ನಿಮ್ಮ ಪೇಂಟಿಂಗ್ ಮತ್ತೆ ನೋಡ್ಕೊಳ್ಳಿ ಎಲ್ಲಾದರೂ ಲೀಕೇಜ್ ಆಗಿದೆ ಗೋಡೆ ಒಡೆದಿದೆ ಇದು ಕೂಡ ಬ್ಯಾಡ್ ಇಂಪ್ಯಾಕ್ಟನ್ನು ನಿಮಗೆ ಕೊಡುತ್ತೆ ಬ್ಯಾಡ್ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ನೋಡಿ ಕೆಲವರಿಗೆಲ್ಲ ವಾಸ್ತುವಿನಲ್ಲಿ ಇಲ್ಲ ಏಯ್ ನೀವು ನಂಬ್ತೀರಿ ನೀವು ಬಿಡ್ತೀರಿ ವಿಷಯವೇ ಬೇರೆ ಅಲ್ವಾ ನೀವು ನಂಬ್ತೀರಿ ನಂಬಿಲ್ಲ ಅಂದಾಗ ಏನು ಸೂರ್ಯ ಉದಯಿಸುವುದು ಉದಾಯಿಸುವುದಿಲ್ಲವಾ ಉದಯಿಸ್ತಾನೆ ತಾನೇ ನಿಮ್ಮ ನಂಬಿಕೆ ಯಾರಿಗೆ ಬೇಕೀಗ ರೈಟ್ ಬಟ್ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ರೈಟ್ ನಿನ್ನ ಕೆಲವರೆಲ್ಲ ಹಾಗೆ ಏ ನಾನು ಅದನ್ನ ನಂಬುದಿಲ್ಲ ಅದೆಲ್ಲ ಹಾಗೆಲ್ಲ ಏ ನೀವು ನಂಬುದು ಬಿಡುದು ಸೆಕೆಂಡರಿ ರೈಟ್ ಅದು ಕೆಲಸ ಏನು ಮಾಡಬೇಕು ಅದು ಮಾಡಿಯೇ ಮಾಡುತ್ತೆ ಓಕೆನಾ ನಿಮ್ಮ ನಂಬಿಕೆಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಓಕೆನಾ ಅದಕ್ಕೆ ನೀವು ನಂಬ್ತೀರಾ ಇಲ್ವೋ ಬಿಡ್ತೀರಾ ಬಟ್ ಸೂರ್ಯ ಉದಯಿಸುದು ಉದಯಿಸ್ತಾನೆ ತಾನೆ ಚಂದ್ರ ಉದಯಿಸಿದ ಉದಯಿಸ್ತಾನೆ ತಾನೆ ಅದಂತ ಆಗುತ್ತೆ ತಾನೆ ನಿಮ್ಮ ನಂಬಿಕೆ ಮೇಲೆ ನಡೀತದ ಇಲ್ಲ ತಾನೇ ಅಥವಾ ಅದು ಅದರ ಕೆಲಸವನ್ನು ಮಾಡ್ತಾ ಹೋಗುತ್ತೆ ವಾಸ್ತು ಕೂಡ ಹಾಗೇನೆ ಅದು ಅದರ ಕೆಲಸವನ್ನು ಮಾಡುತ್ತೆ ಇನ್ನು ಜ್ಯೋತಿಷ ಹಾಗೇ ಅದು ಅದರ ಕೆಲಸವನ್ನು ಮಾಡ್ತಾನೆ ಹೋಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಮ್ಮ ಜೊತೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ